ನಿಮ್ಮ ಮನೆಯ ದೊಡ್ಡ ಇದರಲ್ಲಿ ನೀವು ನ್ಯೂಸ್ ನೋಡಬಹುದು ಅಂಡ್ ಮೇನ್ ಆಗಿ ನನ್ನ ಚಾನೆಲ್ ಅನ್ನ ಹಾಕ್ತೀನಿ ಕ್ಲಿಯರಿಟಿ ಆಗಿ ತೋರಿಸ್ಕೊಡ್ತೀನಿ ವೀಕ್ಷಕರ ಇವಾಗ ಇದನ್ನ ಲೈಟ್ ಆನ್ ಆಫ್ ಮಾಡ್ಕೋಬಹುದು ತೋರ್ ನೋಡಿ ಸೊಳೆ ಈಗ ಲೈಟ್ ಒಂದು ಆಯ್ತು ಎರಡು ಆಯ್ತು ಮೂರು ಸರ್ ಈಗ ಫ್ಯಾನ್ ಆಫ್ ಮಾಡಿ ಸರ್ ಫ್ಯಾನ್ ಆಫ್ ಮಾಡಿ ತೋರಿಸಿ ಸೊ ವೀಕ್ಷಕರ ಫ್ಯಾನ್ ಆಫ್ ಆಯ್ತು

ನೋಡಿ ಸರ್ ಎಲ್ಲಿ ನಿಂತ್ಕೊಂಡಿದ್ದಾರೆ ಇದೆ ಪ್ರಾಜೆಕ್ಟ್ ಇದಕ್ಕೆ ಬಂದು ಸೆವೆನ್ ಪಾಯಿಂಟ್ ಒನ್ ಹೋಮ್ ಥಿಯೇಟರ್ ತಗೊಂಡ್ರೆ ಜೆ ಬಿ ಎಲ್ ಆ ಬ್ಯಾಕ್ ಸೈಡ್ ನೀವು ಎಲ್ಲಿ ಕೂತಿರ್ತೀರ ಅದು ಹೆಲಿಕಾಪ್ಟರ್ ಸೌಂಡ್ ಬರುತ್ತಲ್ಲ ಫ್ಲೈಟ್ ಗ್ಲೈಟ್ ಎಲ್ಲ ಹೊಡೆದ್ರೆ ಆ ಸೌಂಡ್ ನಿಮ್ಗೆ ಹೆಡ್ ಮೇಲೆ ಸೆವೆನ್ ಪಾಯಿಂಟ್ ಒನ್ ನೈನ್ ಪಾಯಿಂಟ್ ಒನ್ ಅಲ್ಲಿ ಆ ಕಾನ್ಸೆಪ್ಟ್ ಎಕ್ಸ್ಟ್ರಾ ಬರುತ್ತೆ ಏನೇನ್ ಇದ್ರಲ್ಲಿ ನಾವು ಇದು ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ ಎಚ್ ಡಿ ಟೂ ಪೋರ್ಟ್ ಇನ್ಪುಟ್ ಇರುತ್ತೆ ಸೆಟ್ ಆಫ್ ಬಾಸ್ ಕನೆಕ್ಷನ್ ಇದರಲ್ಲಿ ಕೊಟ್ಟರೆ ಸೆಟ್ ಆಫ್ ಬಾಸ್ ಪ್ರೋಗ್ರಾಮ್ ಅಲ್ಲ ಇದು ಪ್ರೊಜೆಕ್ಟ್ ಇಂದ ನೋಡ್ಕೋಬಹುದು ಟಿವಿ ನೋಡಬಹುದು ಟಿವಿನಿ ಪ್ರೊಜೆಕ್ಟ್ ನ್ ಹಾಕೊಂಡು ನೋಡ್ಕೋಬಹುದು ಪ್ಲಸ್ ನಿಮ್ಗೆ ಪೆನ್ ಡ್ರೈವ್ ಆಪ್ಷನ್ ಅಲ್ಲಿ ನಿಮ್ದು ಏನೇ ಮೂವಿ ಗೀವಿ ಏನೋ ಸಮಿಂಗ್ ಪ್ರೋಗ್ರಾಮ್ ಅದನ್ನು ಇದ್ರಲ್ಲಿ ಅಟ್ಯಾಚ್ ಮಾಡ್ಕೊಂಡು ನೋಡ್ಕೋಬಹುದು ಇದು ವರ್ಕ್ ಆಗುತ್ತೆ ಸರ್ ಇದು ಆ ಅಪ್ ಡೌನ್ ಆಫ್ ಹೋಮ್ ಥಿಯೇಟರ್ ಸಿಸ್ಟಮ್ ಮಾಡಿಸಬೇಕು ನಾಲ್ಕೈದು ಲಕ್ಷ ರೂಪಾಯಿ ಯಾರು ಖರ್ಚು ಮಾಡ್ತಾರಪ್ಪ ಅಂತ ಯೋಚನೆ ಮಾಡ್ತಾ ಇದ್ರ ಯೋಚನೆ ಬೇಡ ಸಸ್ತ ಎಂಟ್ರೈಸ ತಗೊಂಬಂದಿದ್ದಾರೆ ನಿಮಗೆ ಇರೋ ನಿಮ್ಮ ಹಾಲಲ್ಲೇ ಕೇವಲ ಒಂದೂವರೆ ಲಕ್ಷದಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮ್ ಹಾಕೋಬಹುದು ಬಿಗ್ ಆಗಿರಂತಹ ಪರದೆ ಮೇಲೆ ಸೂಪರ್ ಆಗಿರೋ ಮೂವಿಗಳನ್ನ ಎಂಜಾಯ್ ಮಾಡಬಹುದು ಈ ತರ ಸ್ವಿಚ್ ಹಾಕ ಕಾಲ ಎಲ್ಲ ಮುಗೀತು ಟಚ್ ಮಾಡಿ ರಿಮೋಟ್ ಅಲ್ಲಿ ಆಪರೇಟ್ ಮಾಡಿ ಅಲೆಕ್ಸಾ ಲೈಟ್ ಆಫ್ ವಾಯ್ಸ್ ಕೊಡಿ ಮೊಬೈಲ್ ಮೊಬೈಲಲ್ಲಿ ಆಪರೇಟ್ ಮಾಡಿ ಇವೆಲ್ಲವೂ ಕೂಡ ಕೈಗೆಟುಕೋ ದರದಲ್ಲಿ ಹೋಮ್ ಆಟೋಮೇಷನ್ ಸಿಸ್ಟಮ್ ಮಾಡೋದಕ್ಕೆ ಇರೋ ಸಿಸ್ಟಮ್ ಅನ್ನೆಲ್ಲ ತೆಗೀಬೇಕನ್ನೋ ತಲೆ ಬಿಸಿನೆ ಬೇಡ ಇರೋದ್ರಲ್ಲೇ ಟಚ್ ರಿಮೋಟ್ ವೈರ್ಲೆಸ್ ಇಂಟಿಗ್ರೇಷನ್ ಮಾಡ್ಬೋದು ಸೂಪರ್ ಆಗಿರುವಂತಹ ಹೋಮ್ ಥಿಯೇಟರ್ ಸಿಸ್ಟಮ್ ಮಾಡೋದಕ್ಕೆ ನೀವು ಇವಾಗ ನಾಲ್ಕು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಖರ್ಚು ಮಾಡಬೇಕಾಗಿಲ್ಲ ಕೇವಲ ಒಂದೂವರೆ ಲಕ್ಷ ಖರ್ಚು ಮಾಡಿದ್ರೆ ಸಾಕು ನೂರ ಇಪ್ಪತ್ತು ಇಂಚಿನ ಪರದೆ ಮೇಲೆ ನಿಮ್ಗೆ ಇಷ್ಟವಾಗಿರುವಂತಹ ಟಿವಿ ಶೋಸ್ಗಳನ್ನ ಯೂಟ್ಯೂಬ್ ವಿಡಿಯೋಸ್ ಅಲ್ಲೂ ಕನ್ನಡ ಕೋರ ಚಾನೆಲ್ಗಳನ್ನು ಆ್ಯಂಡ್ ಸೋಷಿಯಲ್ ಮೀಡಿಯಾಗಳನ್ನು ನೀವಿಲ್ಲಿ ಎಂಜಾಯ್ ಮಾಡ್ಬೋದು ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನಿಮ್ಮ ಕನ್ನಡಕೋರ ಬಂದಿನೇ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಹೋಮ್ ಆಟೋಮೇಷನ್ ಆ್ಯಂಡ್ ಹೋಮ್ ಥಿಯೇಟರ್ ಇನ್ಫಾರ್ಮೇಷನ್ ಜೊತೆ ಹೌದು ವೀಕ್ಷಕರೇ ನಿಮಗೆ ಆಲ್ರೆಡಿ ತಮ್ಮನೇಲಲ್ಲೇ ನೋಡಿದಿರಾ ಹೋಮ್ ಥಿಯೇಟರು ಹೋಮ್ ಆಟೋಮೇಷನ್ ಅಂತಂದರೆ ಟಚ್ ಬಟನ್ಗಳಿರ್ಬೋದು ವೈಫೈಯಿಂದ ಕಂಟ್ರೋಲ್ ಮಾಡೋದು ಅಂತಿರ್ಬೋದು ಅಲೆಕ್ಸಾಯಿಂದ ಕಂಟ್ರೋಲ್ ಮಾಡೋದು ಅಂತಿರ್ಬೋದು ಆ್ಯಂಡ್ ಮೇನ್ ಆಗಿ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರ ಕಂಪ್ಲೀಟಾಗಿ ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ಸ್ ಇರ್ಬೋದು ಟಿ ವಿನೂ ಇದೆ ಹೋಮ್ ಥಿಯೇಟ್ರ್ ಇದೆ ಇದ್ರ ಬಗ್ಗೆ ಎಲ್ಲ ಆಮೇಲೆ ತಿಳಿಸ್ಕೊಡ್ತೀನಿ ಇವೆಲ್ಲವೂ ಕೂಡ ಮುಂಚೆ ಇಲ್ಲಿವರೆಗೆ ಏನಾಗಿತ್ತು ಅಂತಂದರೆ ದುಡ್ಡಿರೋರು ಓಕೆ ಒಂದು ಹಣವಂತರು ಸಿರಿವಂತರು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅನ್ನೋದಿತ್ತು ಮಿಡಲ್ ಕ್ಲಾಸವರು ಮನಸ್ಸಲ್ಲಿ ಅಂದ್ಕೊತಿದ್ರು ಅಷ್ಟೇ ಒಂದು ಹೋಮ್ ಥಿಯೇಟರ್ ಮಾಡಬೇಕು ಅಂತ ನಾಲ್ಕು ನಾಲ್ಕರ ಕಡೆ ವಿಚಾರಿಸ್ತಾರೆ ನಾಲ್ಕು ಲಕ್ಷ ಐದು ಲಕ್ಷ ಆರು ಲಕ್ಷ ಕತಮ್ ಆವಾಗ ಹೇಳ್ತೀರಾ ಬೇಡ ಗುರು ಇದು ನಮ್ಗೆ ಸಾವಾಸನೇ ಬೇಡ ಇರೋ ಟಿ ವಿನೇ ಸಾಕು ಅಂತ ಯೋಚನೆ ಮಾಡ್ತಿದ್ರು ಆದರೆ ಆದರೆ ಇವತ್ತಿಗೆ ಈ ಮ್ಯಾಟ್ರ್ ಎಂಡ್ ಆಗುತ್ತೆ ಅಂತ ಹೇಳ್ಬೋದು ಸೊ ಇವತ್ತಿಂದ ವೀಕ್ಷಕರೇ ನೀವು ಮಿಡ್ಲ್ ಕ್ಲಾಸ್ ಆಗಿರಿ ಅಪ್ಪರ್ ಮಿಡ್ಲ್ ಕ್ಲಾಸ್ ಆಗಿರಿ ಲೋವರ್ ಮಿಡಲ್ ಕ್ಲಾಸ್ ಆಗಿರಿ ಒಂದು ಒಳ್ಳೆಯ ಟಿ ವಿ ಬ್ರ್ಯಾಂಡೆಡ್ ಟಿ ವಿ ಒಂದು ಲಕ್ಷ ರೂಪಾಯಿ ಟಿ ವಿ ಥರ ತಾಕತ್ತಿದೆಯಾ ನಿಮಗೆ ಹಾಗಾದರೆ ಡೆಫಿನೆಟ್ಲಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ಹಂಡ್ರೆಡ್ ಇಂಚಿನ ಒಂದು ಹೋಮ್ ಥಿಯೇಟ್ರನ್ನು ಹಾಕೋಬೋದು ಆ್ಯಂಡ್ ನಿಮ್ಮ ಮನೆಯಲ್ಲೂ ಕೂಡ ಟಚಲ್ಲಿ ವರ್ಕ್ ಆಗುವಂಥ ಹೋಮ್ ಆಟೋಮೇಷನ್ ಸಿಸ್ಟಮನ್ನು ಹಾಕೋಬೋದು ಸೆಕ್ಯೂರಿಟಿ ಸಿಸ್ಟಮ್ಗಳನ್ನು ಹಾಕೋಬೋದು ಅದು ಕೂಡ ಅಂದ್ಕೊಂಡು ನೀವು ನಿಮ್ಮ ಯೋಚನೆ ಮಾಡಿರೋದಿಲ್ಲ ಆ ಬೆಲೆಯಲ್ಲಿ ಇವತ್ತು ನಾನು ತೊಗೊಂಡ್ಬರ್ತಾಯಿದ್ದೀನಿ ಆ್ಯಂಡ್ ನಾನು ತೊಗೊಂಬರ್ತಾ ಇದ್ದೀನಿ ಅದಕ್ಕಿಂತ ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಯಾರನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರುವಂಥವ್ರು ನಮ್ಮ ಬಡವರ ಮಿಡಲ್ ಕ್ಲಾಸ್ ಅವರ ಒಂದು ಕನಸನ್ನು ಸಾಕಾರ ಮಾಡೋಕ್ಕೆ ಬರ್ತಾ ಇರುವಂಥ ಸಸ್ತ ಎಂಟರ್ಪ್ರೈಸಸ್ ಅವರು ಹೌದು ವೀಕ್ಷಕರೇ ಸಸ್ತ ಎಂಟರ್ಪ್ರೈಸಸ್ ಅವರು ಬೆಂಗಳೂರಿಲ್ಲ ದೊಡ್ಡ ಬೊಂಬಸಂದ್ರ ವಿದ್ಯಾರಣ್ಯಪುರ ಇದೆಯಲ್ಲ ಅದರ ಪಕ್ಕದಲ್ಲಿರುವಂತಹ ದೊಡ್ಡ ದೊಡ್ಡ ಬೊಂಸಂದ್ರದಲ್ಲಿ ಇದ್ದಾರೆ ಆ್ಯಂಡ್ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಸೆಂಟರ್ ಅಲ್ಲೇ ಇದ್ದೀನಿ ನಾನು ಆ್ಯಕ್ಚುಲಿ ಆ್ಯಂಡ್ ನಮ್ಮ ಜೊತೆ ಇದನ್ನೆಲ್ಲ ಸಾಕಾರ ಮಾಡ್ತಾ ಇರುವಂತಹ ಮಿಡಲ್ ಕ್ಲಾಸವರ್ಗೂ ಕೂಡ ಥೇಟರ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಇರುವಂತಹ ನಮ್ಮ ಸದಾಶಿವ್ ಸರ್ ಇಲ್ಲೇ ಇದ್ದಾರೆ ಕರೆಯೋಣ ಸರ್ ನಾ ಅವರಿಂದ ಇದು ಹೀಗೆ ಸಾಧ್ಯ ಹೇಗೆ ಅನಿಸಿದ ನೆನಸಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸರ್ ಬನ್ನಿ ಸರ್ ನಮ್ಮ ಸರ್ ನಮಸ್ಕಾರ ನಮಸ್ಕಾರ ಬನ್ನಿ ಬನ್ನಿ ಸರ್ ಹೇಗಿದ್ದೀರಾ ತುಂಬಾ ಖುಷಿ ಆಯ್ತು ಒಮ್ಮೆ ಮಿಡಲ್ ಕ್ಲಾಸ್ ಜನತೆಗೆ ಕನ್ಸನ್ನ ನನ್ಸು ಮಾಡ್ತಾ ಇದ್ದೀರಾ ನೀವು ಯಾಕಂತಂದ್ರೆ ಯಾರು ಅನ್ಕೊಂಡು ಇರಲ್ಲ ಸರ್ ಈ ಬೆಲೆಯಲ್ಲಿ ಈ ರೇಟ್ ಅಲ್ಲಿ ಈ ವ್ಯವಸ್ಥೆಯಲ್ಲಿ ನಮ್ಗೆ ಹೋಮ್ ಆಟೋಮೇಶನ್ ಸಿಗುತ್ತೆ ಹೋಮ್ ಥಿಯೇಟರ್ ಸಿಗುತ್ತೆ ಅನ್ನೋದು ನಿಜವಾಗ್ಲೂ ಒಂದು ಕನ್ಸೆ ಅಂತ ಹೇಳ್ಬೋದು ಅಂತ ನೀವು ಸಹಕಾರ ಮಾಡ್ತಾ ಇದ್ರ ಒಂದೆರಡು ಕ್ವಶನ್ಸ್ ಇದೆ ಕೇಳ್ಬಿಡ್ತೀನಿ ಆಮೇಲೆ ಡೆಮೋಗ್ ಹೋಗ್ಬಿಡಣ ವೀಕ್ಷಕರಿಗೆ ನೀವು ಆನ್ಸರ್ ಕೊಡ್ಬೇಕು ನನ್ನ ಮೊದಲನೇ ಕ್ವಶನ್ ಏನಂತಂದ್ರೆ ನಾವು ಈ ಫೀಲ್ಡ್ ಅಲ್ಲಿ ಯಾವಾಗಿಂದ ಇದ್ದೀರಾ ಹೇಗೆ ಬಂದ್ರಿ ಈ ಫೀಲ್ಡ್ಗೆ ಒಂದೇ ಒಂದು ಬ್ರೀಫ್ ಎಕ್ಸ್ ಸರ್ ನಾವು ಫಸ್ಟ್ ಡಿ ಟಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ ಪ್ರತಿ ಮನೆಗೆ ಹೋಗಿ ವೈರಿಂಗ್ ಕಾನ್ಸೆಪ್ಟ್ ಡಿಶ್ ಇದು ಹೋಮ್ ಥಿಯೇಟರ್ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಮಾಡ್ತಾ ಇದೀವಿ ಇದು ನಾವು ಈಗ ಪ್ರೆಸೆಂಟ್ ಎಲ್ಲರೂ ನಮ್ಗೆ ಈ ಕಾನ್ಸೆಪ್ಟ್ ಕೇಳ್ತಾ ಇದ್ರು ಸೊ ನಾವು ಇದನ್ನ ಮಿಡಿಲ್ ರೇಂಜಲ್ಲಿ ಮಾಡಿಕೊಡೋಕೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇಂದ ಅಬೋ ಹೋಗ್ತಾ ಇರುತ್ತೆ ಪ್ರೈಸ್ ಟೂ ಲ್ಯಾಕ್ಸ್ ಟೂ ಪಾಯಿಂಟ್ ಫೈವ್ ಇಂದ ಫೈವ್ ಲ್ಯಾಕ್ಸ್ ವರ್ಕು ಅದನ್ನ ಫುಲ್ ಇಂಟೀರಿಯಲ್ ವರ್ಕ್ ಜೊತೆಯಲ್ಲಿ ಕನ್ಸಿಲ್ಡ್ ವೈರಿಂಗ್ ಕಾನ್ಸೆಪ್ಟ್ ಮಾಡಿಬಿಟ್ಟು ಸೆಟ್ ಅಪ್ ಮಾಡಿಕೊಡ್ತೀವಿ ಹೋಮ್ ಥಿಯೇಟರ್ ಆಡಿಯೋ ಜೊತೆಯಲ್ಲಿ ಕಾನ್ಸೆಪ್ಟ್ ಮಾಡಿ ಕೊಡ್ತೀವಿ ಓಕೆ ಸರ್ ಒಂದು ಕ್ವಶನ್ ಕೇಳ್ತೀನಿ ನಾನು ಒಂದೂವರೆ ಲಕ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಬಟ್ ಇಲ್ಲಿವರೆಗಿರೋ ಮಾರ್ಕೆಟ್ ಅಲ್ಲಿ ಯಾರು ಒಂದೂವರೆ ಲಕ್ಷ ಇರ್ತಿಲ್ಲ ಎರಡೂವರೆ ಲಕ್ಷ ಎತ್ತಿಲ್ಲ ಮೂರವರೆ ಲಕ್ಷ ಎತ್ತಿಲ್ಲ ಏನ್ ಬಾಯಿ ಎತ್ತಿದ್ರು ನಾಲ್ಕೂವರೆ ಐದೂವರೆ ಆರೂವರೆ ಏಳು ಎಂಟು ಹತ್ತು ಹನ್ನೆರಡು ಹದಿನೈದು ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಮಾಡ್ಬೇಕು ಅಂತಂದ್ರೆ ಹದಿನೈದು ಲಕ್ಷದವರೆಗೆ ಮಾಡಬೇಕಾಗುತ್ತೆ ನೀವು ಹೆಂಗ್ ಸರಿ ಒಂದು ಮಿಡಲ್ ಕ್ಲಾಸ್ ಕ್ಲಾಸ್ವರೆಗೆ ಹೆಂಗ್ ತೊಗೊಂಡ್ಬರ್ತಾ ಇದ್ರ ಇಷ್ಟು ಕಮ್ಮಿಟಿಯಲ್ಲಿ ಒಂದೂವರೆಗೆ ಕಂಪ್ಲೀಟ್ ಸೆಟ್ ಅಪ್ ಕೊಡ್ತಾ ಇದೀರಾ ಹೆಂಗ್ ಸಾಧ್ಯ ಇದು ಹೆಂಗ್ ಸಾಧ್ಯ ಹಿಂಗೆ ಹೇಳಿ ನಿಮ್ಗೆ ಒಂದ್ಸಲ ಹೆಂಗ್ ಬಂತದ್ ಈ ತರ ಮಾಡ್ಬೇಕು ಅಂತ ಬಂದಿದ್ದೇಗೆ ಸರ್ ನಾವು ಮಿಡಿಲ್ ಕ್ಲಾಸವ್ರು ತುಂಬ ಕ್ರೇಜೇ ಇರ್ತಾರೆ ಸಿಗ್ತಾ ಇಲ್ಲ ಅದಕ್ಕೆ ನಾವೇನು ಈ ಫುಲ್ ಏನು ಮಾರ್ಕೆಟ್ ಪ್ರೈಸ್ ಪ್ರೈಸ್ ಟು ಪ್ರೈಸ್ ಮೆಟೀರಿಯಲ್ ಕೊಡ್ತೀವಿ ನಾವು ಇನ್ಸುಲೇಷನ್ ಚಾರ್ಜ್ ಮಾತ್ರ ನಿಮಗೆ ಚಾರ್ಜ್ ಇದ್ದೀವಿ ಬೇರೆ ಕಂಪ್ನಿಯವರು ಅದ್ರ ಮೇಲೆ ತ್ರೀ ಟೈಮ್ ಫೋರ್ ಟೈಮ್ ಮಾರ್ಜಿನ್ ಇಟ್ಕೊಂಡೇ ಚೆಕ್ ಮಾಡ್ತಾರೆ ಮತ್ತು ಏನಂದರೆ ಅವ್ರು ಚಿಕ್ಕ ಕಾನ್ಸೆಪ್ಟಲ್ಲಿ ನೀಟಾಗಿ ಮಾಡ್ಕೊಳ್ಳೋ ಕಾನ್ಸೆಪ್ಟ್ ಅವ್ರಿಗೆ ಇರೋಲ್ಲ ಇಂಟ್ರೆಸ್ಟ್ ಇರಲ್ಲ ಅವ್ರಕೆಂದ್ರೆ ದೊಡ್ಡ ಕಾನ್ಸೆಪ್ಟೇ ಬೆಲಿಯಿಂದ ಟ್ವೆಂಟಿ ಇಯರ್ಸ್ ಅಂತ ಮಾಡ್ಕೊಂಡು ಬರ್ತಾ ಇರೋ ಕಾನ್ಸೆಪ್ಟೇ ಅದು ಅವ್ರಿಗೆ ಚಿಕ್ಕ ಬೆಳಕಿಗೆ ಮಾಡೋದು ಬೇಕೇ ಆಗಿಲ್ಲ ಅವರು ಅದರಿಂದ ನಾವು ಇವಾಗ ಮಾರ್ಕೆಟಲ್ಲಿ ಈ ಕರ್ನಾಟಕದಲ್ಲಿ ಫಸ್ಟ್ ಬ್ಯಾಂಗ್ಳೂರಲ್ಲಿ ಲಾಂಚ್ ಮಾಡೋಣ ಅಂತ ಈ ಪ್ರೊಸೀಜರ್ ಇಟ್ಟು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸಿಂದ ನಿಮ್ಮ ಬಜೆಟ್ ಒಳಗಡೆ ಒಂದು ಹೋಮ್ ಥಿಯೇಟ್ರ್ ಸ್ಕ್ರೀನು ಮೋಟ್ರೈ ಸ್ಕ್ರೀನು ಕಂಪನಿ ಪ್ರೊಜೆಕ್ಟರ್ ಬರುತ್ತೆ ಎಪ್ಸಾನು ಡೆಲ್ಲು ಬೆಂಕಿಯು ವಿಪ್ಸೋನಿಕು ಅಂತ ಕಂಪನಿ ಪ್ರೊಜೆಕ್ಟ್ ವಿತ್ ಟೂ ಇಯರ್ಸ್ ಗ್ಯಾರಂಟಿ ಬರುತ್ತೆ ಪ್ರೊಜೆಕ್ಟ್ರಿಗೆ ಮತ್ತು ಹೋಮ್ ಆಡಿಯೋ ಸಿಸ್ಟಮ್ ಇದಲ್ಲ ಅದು ಸೋನಿ ಸಮಥಿಂಗ್ ಕಂಪನಿದು ಬರುತ್ತೆ ಅದು ಮೀಡಿಯಮ್ ಲೆಸ್ ದೆನ್ ಫಾರ್ ಟೆನ್ ತೌಸಂಡಿಂದ ಟೂ ಲ್ಯಾಕ್ಸ್ವರೆಗೆ ಬರುತ್ತೆ ಅದು ನಿಮಗೆ ಆಡಿಯೋ ಮೇನ್ ಡಿಪೆಂಡ್ ನಿಮ್ ಇನ್ವೆಸ್ಟ್ಮೆಂಟ್ ಮೇನ್ ಡಿಪೆಂಡ್ ಆಗುತ್ತೆ ಮಿಡಿಲ್ ನೀವು ಡೈನಿಂಗ್ ಹಾಲ್ ಒಂದು ಚಿಕ್ಕ ರೂಮಲ್ಲಿ ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಇನ್ನಫಲ್ಲಿ ಒಂದು ಹೋಮ್ ಥಿಯೇಟರ್ ಆಡಿಯೋ ಸಿಸ್ಟಮ್ ಹಾಕೋಬಿಟ್ರೆ ಇಡೀ ಥಿಯೇಟರ್ ಸೌಂಡ್ ನೀವು ಕೇಳ್ಕೋಬಹುದು ಆಕೋ ಸ್ಟ್ರೀಕ್ನು ಮಾಡೋದು ಏನು ಬೇಕಾಗಿಲ್ಲ ಈಗ ಹೋಮ್ ಥಿಯೇಟರ್ ಮಾಡೋವರು ಆಕೋ ಸ್ಟ್ರೀಕ್ ಇದ್ರೇ ನಿಮ್ಗೆ ಆಡಿಯೋ ಬರುತ್ತೆ ಆದ್ರೆ ನಮ್ಮ ಸರ್ ಜಾರ್ ನಾವು ಹೋಮ್ ಬಗ್ಗೆ ಆಡಿಯೋ ಸಿಸ್ಟಮ್ನು ಎಲ್ಲ ನಿಮ್ಗೆ ಆಡಿ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀವಿ ಇದೆ ಸರ್ ನಮ್ಗೆ ಇವಾಗ ಏನು ಕಾನ್ಸೆಪ್ಟ್ ಇದೆ ಅಂತಂದ್ರೆ ಮನೆಯಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮ್ ಮಾಡ್ಬೇಕಂದ್ರೆ ಒಂದು ರೂಮ್ ಬೇಕು ಸಪರೇಟ್ ಆಗಿ ಟೆರಸ್ ಮೇಲೆ ಒಂದು ರೂಮ್ ಮಾಡಲೇಬೇಕು ಇಲ್ಲ ಜಿಮ್ ರೂಮ್ ಮಾಡಿಬಿಟ್ಟು ಅಲ್ಲಿ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇದೆ ಬಟ್ ನಮ್ಮ ಮಿಡಿಲ್ ಕ್ಲಾಸ್ ಅವರಿಗೆ ಸರ್ ಇರೋ ರೂಮೇ ಸಾಕಾಗಲ್ಲ ಇರೋ ಎರಡು ರೂಮಲ್ಲೇ ಪಾಪ ಹೆಂಗೋ ಕಷ್ಟ ಮಾಡಿ ನಾವು ಇರೋದು ನಮ್ಗೆ ಇರೋ ಸಾಮಾನುಗಳು ಇಟ್ಕೊಳ್ಳೋಕೆ ಜಾಗ ಇರೋದಿಲ್ಲ ಅಂಥದ್ರಲ್ಲಿ ಇನ್ನೊಂದು ರೂಮ್ ಎಲ್ಲಿಂದ ತರೋಣ ಸರ್ ನಾವು ಏನು ಹೇಳ್ತಿರೋ ಇದಕ್ಕೆ ಸರ್ ಅಧಿಕಾರ ಏನು ಇನ್ವೆಸ್ಟ್ಮೆಂಟ್ ಏನು ಮಾಡೋದು ಪ್ಲೇಸ್ ಪ್ಲೇಸಲ್ಲಿ ನೀವು ಟಿವಿ ಇನ್ಸ್ಟಾಲ್ ಮಾಡ್ತೀರ ಇಲ್ಲಿದೆ ಟಿವಿ ತರ್ಟಿ ಟೂ ಇಂಚಸ್ ಟಿವಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದ ಫಿಫ್ಟಿ ಸಿಕ್ಸ್ಟಿ ಫೈವ್ ಹಂಡ್ರೆಡ್ ಇಂಚಸ್ನ ಟಿವಿ ಇನ್ಸ್ಟಾಲ್ ಮಾಡ್ಕೊಂಡವರು ಆ ಏನು ಕಾನ್ಸೆಪ್ಟ್ ಇದೆ ಆ ಕಾನ್ಸೆಪ್ಟ್ ಮೇಲೆ ಪ್ರೊಜೆಕ್ಟರ್ ನ ಲಿಫ್ಟ್ ಮಾಡೆಲ್ ಬರುತ್ತೆ ಮೋಟರ್ ರಿಮೋಟ್ ಜೊತೆಯಲ್ಲಿ ಅದನ್ನ ಇನ್ಸ್ಟಾಲ್ ಮಾಡ್ಕೊಡ್ತೀವಿ ಒಂದು ಲೈಟ್ ಆಫ್ ಸೀಲಿಂಗ್ ಮಾಡ್ಕೊಡ್ತೀವಿ ವಾಲ್ಸೀಲಿಂಗು ವುಡ್ ವರ್ಕ್ ಮಾಡ್ಕೊಡ್ತೀವಿ ಅದು ಲೆಸ್ ದೆನ್ ಟ್ವೆಂಟಿ ತೌಸಂಡ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅದು ಬೇಕಾಗಿಲ್ಲ ನಿಮ್ಗೆ ಹೇಗೆ ಟಿ ವಿ ಆ ಟಿ ವಿ ಯೂನಿಟ್ ಆಗೇನೇ ಇರುತ್ತೆ ಲೈಟ ಮೇಲೆ ಒಂದು ಫೈವ್ ತೌಸಂಡ್ಗೆ ಫಾಲ್ ಸೀಲಿಂಗ್ ಮಾಡ್ತೀವಿ ಅದರ ಮೋಟ್ರೈಜ್ ಸ್ಕ್ರೀನ್ ಒಳಗಡೆ ಇಂಟರ್ನಲ್ ಮಾಡ್ತೀವಿ ಅದು ರಿಮೋಟ್ ಪ್ರೆಸ್ ಮಾಡಿದ್ರೆ ಟಿ ವಿ ಮೇಲೇ ನಿಮಗೆ ಡಿಸ್ಪ್ಲೇ ಬರುತ್ತೆ ಅದನ್ನು ಆಡಿಯೋ ಸಿಸ್ಟಮಲ್ಲಿ ಸೆಟ್ ಅಪ್ ಮಾಡ್ಕೊಡ್ತೀನಿ ಅಂಡ್ ಟೈಮ್ ನೀವು ಟಿ ವಿನೇ ನೋಡ್ಕೋಬಹುದು ಹೋಮ್ ಥಿಯೇಟರ್ ಆಡಿಯಲ್ಲಿ ಪ್ರೆಸೆಂಟ್ ಟಿ ವಿ ಆಫ್ ಮಾಡಿ ಇಮಿಡಿಯೇಟ್ಲಿ ಆನ್ ದ ಸ್ಪಾಟಲ್ಲಿ ನೀವು ಪ್ರೊಜೆಕ್ಟರ್ ಸ್ಕ್ರೀನಲ್ಲಿ ನಿಮ್ದು ಮೂವಿನೇ ನೋಡಬಹುದು ನೀವು ಹೇಳ್ತಾ ಇರೋದು ಈ ಟಿವಿನೇ ಪ್ರೊಜೆಕ್ಟ್ ಆಗುತ್ತಾ ಮೇಲ್ಗಡೆ ಇಲ್ಲ ಟಿವಿ ಆಫ್ ಮಾಡ್ಕೋಬಿಟ್ಟು ಟಿವಿ ಇದೆ ನಾವು ಪ್ರೊಜೆಕ್ಟ್ ಅಲ್ಲೇ ನೋಡಬಹುದು ಪ್ರೊಜೆಕ್ಟರ್ ಡಿಟಿಎಸ್ ಸೆಟ್ ಅಪ್ ಬಾಕ್ಸ್ ಹಾಕೋಬಹುದು ಯೂಟ್ಯೂಬ್ ಅಲ್ಲಿ ಪೆನ್ ಡ್ರೈವ್ ಹಾಕೊಂಡು ಎನಿ ಆಪ್ಷನ್ ಏನ್ ಏನು ಬೇಕು ಟಿವಿಯಲ್ಲಿ ಆಡಿಯೋ ಸಿಸ್ಟಮ್ ಏನ್ ನೋಡ್ತಾ ಇದ್ರ ಅದು ಟಿವಿ ಆಫ್ ಮಾಡ್ಬಿಟ್ಟು ಮೂವಿ ನೋಡ್ಬೇಕಂದ್ರೆ ನೀವು ಪ್ರೊಜೆಕ್ಟರ್ ಹಂಡ್ರೆಡ್ ಇಂದ ತ್ರೀ ಹಂಡ್ರೆಡ್ ಇಂಚೆಸ್ ನೀವು ಸ್ಕ್ರೀನ್ ಹಾಕೋಬಿಟ್ಟು ನೀವು ಫುಲ್ ಥಿಯೇಟರ್ ಎಂಜಾಯ್ ಮಾಡ್ಕೋ ಮಾಡ್ಬೋದು ಸರ್ ಹೇಳ್ತಾ ಇರುವಂತ ಟಿವಿ ನೋಡ್ತಾ ಇದ್ದೀರಾ ನಮ್ಗೆ ಇನ್ನೂ ಟಿವಿ ದುಡ್ದಾಗಬೇಕು ಹೌದು ಟಿವಿನೇ ದುಡ್ದಾಗಬೇಕು ನಿಮ್ಗೆ ಆಗ್ತಾ ಇರುವಂತಹ ಚಾನಲ್ ಸನ್ ಟಿವಿ ನೋಡ್ತಾ ಇದ್ರ ಜಿ ಟಿವಿ ನೋಡ್ತಾ ಇದ್ರ ಯಾವ್ದೇ ಟಿವಿ ನೋಡಿ ಅದನ್ನು ಕೂಡ ಇದ್ರ ಮೇಲೆ ಪ್ರಾಜೆಕ್ಟ್ ಮಾಡಬಹುದು ಸರ್ ಹೇಳ್ತಾ ಇರುವಂತದ್ದು ಪೆನ್ ಡ್ರೈವ್ ಆಗಿ ಪ್ರಾಜೆಕ್ಟ್ ಮಾಡ್ಬೋದು ಅಂಡ್ ಮೇನ್ ಆಗಿ ಬೇರೆ ರೂಮ್ ಬೇಕಾಗಿಲ್ಲ ಬೇರೆ ರೂಮ್ ಅಲ್ಲಿ ಡೈನಿಂಗ್ ಹಾಲ್ ಇಲ್ಲಿ ಬೆಡ್ರೂಮ್ ಇಲ್ಲಿ ಎರಡನೇ ಕಾನ್ಸೆಪ್ಟಲ್ಲಿ ಮಾಡ್ಕೊಂಡು ಮಾಡ್ಕೊಡ್ತೀರಾ ವೀಕ್ಷಕರೆ ಇದು ಡ್ರಾಪ್ ಆಗುತ್ತೆ ಹೈಡ್ ಆಗುತ್ತೆ ಮಾಡ್ಕೊಡ್ಬೋದು ನಾವು ಪ್ರಾಜೆಕ್ಟ್ ಇದು ಹೋಮ್ ಥಿಯೇಟರ್ ಸಿಸ್ಟಮ್ ಬಿಟ್ಟು ಇನ್ನೇನೇನ್ ಮಾಡ್ತೀರಾ ಹೇಳಿ ನಮ್ಮ ವೀಕ್ಷಕರಿಗೆ ಹೇಳ್ಕೊಡಿ ಸರ್ ಇನ್ನೊಂದ್ಸಲ ಹೋಮ್ ಆಟೋಮೇಶನ್ ಅಂತ ಬಂದಿದೆ ಇದು ಲೆಸ್ ದೆನ್ ಬೈ ಥರ್ಟಿ ಇಯರ್ಸ್ ಇಂದ ಮಾರ್ಕೆಟ್ ಅಲ್ಲಿ ಇದೆ ಇದು ಮಾರ್ಕೆಟ್ ಅಲ್ಲಿರೋ ಬಿಗ್ ರಿಚ್ ಅಂಡ್ ಪೀಪಲ್ ಒನ್ ಲ್ಯಾಕ್ಸ್ ಇಂದ ಫಿಫ್ಟಿ ಲ್ಯಾಕ್ಸ್ ವರ್ಕ್ ಹೋಮ್ ಆಟೋಮಿಷನ್ ಮಾಡ್ಕೊಂತಾರೆ ಹೋಮ್ ಆಟೋಮಿಷನ್ ಅಂದ್ರೆ ಹೋಮ್ ಅಂದ್ರೆ ಟಚ್ ಅಲ್ಲಿ ಬರುತ್ತೆ ನೀವು ಬೋರ್ಡ್ ಮ್ಯಾನ್ಯಲ್ ಬೋರ್ಡ್ ಇರುತ್ತೆ ಅಲ್ಲಿ ಸಾಕೆಟ್ ಬೋರ್ಡ್ ಹಾಕ್ತೀವಿ ಚಿಕ್ಕ ಅದು ಕೈಯಿಂದ ಟಚ್ ಮಾಡ್ಕೊಂಡು ಮಾಡ್ಕೋಬಹುದು ಪ್ಲಸ್ ನೀವು ರಿಮೋಟ್ ಇಂದ ಮಾಡ್ಕೋಬಹುದು ಅದಕ್ಕಿಂತ ಅಡ್ವಾಂಟೇಜ್ ಮೊಬೈಲ್ ಅಪ್ಲಿಕೇಶನ್ ಎಲೆಕ್ಸಾ ಜೊತೆಯಲ್ಲಿ ಬರುತ್ತೆ ಗೂಗಲ್ ಕಾನ್ಸೆಪ್ಟ್ ಅಲ್ಲಿ ಬರುತ್ತೆ ನೀವು ಬಾಯಿಂದ ವಾಯ್ಸ್ ಕಮಾಂಡ್ ಕೊಡಬಹುದು ಲೈಟ್ ಆಫ್ ಲೈಟ್ ಆನ್ ಅನ್ ಹೇಳಿದ್ರು ಅದನ್ನು ಆಪ್ಷನ್ ಬರುತ್ತೆ ಇದೆಲ್ಲ ಸ್ವಲ್ಪ ಹೈ ರೇಂಜ್ ಅಲ್ಲಿ ಬರುತ್ತೆ ಮಾಡ್ತಾ ಇವಾಗ ನಿಮ್ಗೆ ಮಿಡಿಲ್ ರೇಂಜಲ್ಲಿ ಎಲ್ಲ ಕಂಪ್ನಿಗಳು ಬಂದಿದೆ ಇದು ನೀವು ಬೇಕಂದ್ರೆ ನಾವು ಡೆಮೋ ಎಲ್ಲ ತೋರಿಸ್ ತೋರಿಸ್ತಿರಲ್ವಾ ಅಯ್ಯ ಹೋಮ್ ಥಿಯೇಟರ್ ಸಿಸ್ಟಮ್ ಆಯಿತು ಹೋಮ್ ಆಟೋಮೇಶನ್ ಸಿಸ್ಟಮ್ ಆಯ್ತು ಹೋಮ್ ಆಟೋಮೇಷನ್ ಅಂತಂದ್ರೆ ಎಲ್ಲ ಟಚ್ ಅಲ್ಲಿ ಆಲ್ರೆಡಿ ಇದರಲ್ಲೆಲ್ಲ ನೋಡಿಬಿಟ್ಟಿದ್ರೆ ಹೈಲೈಟಲ್ಲಿ ಅಲೆಕ್ಸಾ ಲೈಟ್ ಆಫ್ ಅಲೆಕ್ಸಾ ಫ್ಯಾನ್ ಆನ್ ಏನ್ ಬೇಕಾದ್ರೂ ಕುತ್ಕೊಂಡೆಲ್ಲ ಹೇಳ್ಬೋದು ಅವೆಲ್ಲವೂ ಮಾಡ್ಕೊಡ್ಬೋದು ಕಮ್ಮಿ ರೇಟಲ್ಲಿ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಯೋಚನೆನೇ ಬೇಡ ಅಂಡ್ ಫೈನಲ್ ಆಗಿ ಸೆಕ್ಯೂರಿಟಿ ಸಿಸ್ಟಮ್ ಏನದು ಸೆಕ್ಯೂರಿಟಿ ಸೆಕ್ಯೂರಿಟಿ ಸಿಸ್ಟಮ್ ಅಂದ್ರೆ ನಿಮ್ಮ ಮನೆಯಲ್ಲಿ ಸಹ ದೊಡ್ಡ ಕಾನ್ಸೆಪ್ಟ್ ಯಾವುದೋ ಮನೆ ಹಣ ಯಾನಿ ಇನಿ ಐಟಮ್ ಇದ್ರೆ ಕ್ಯಾಮ್ರಾ ಹಾಕೊತೀರಾ ಕ್ಯಾಮ್ರಾ ಎಲ್ಲ ಅಲರ್ಟ್ ಮಾಡಿ ಕೊಡುತ್ತೆ ಮತ್ತೆ ಯಾರು ಬಂದಿದ್ರೆ ಹೋಗಿದ್ರೆ ರೆಕಾರ್ಡ್ ಆಗುತ್ತೆ ಮಾತ್ರ ನೋಡ್ಬೋದು ಆಗುತ್ತೆ ಮತ್ತೆ ನಿಮ್ಗೆ ಇಮಿಡಿಯೇಟ್ಲಿ ಆನ್ ದ ಸ್ಪಾಟ್ ನಿಮ್ಗೆ ಸೆಕ್ಯೂರಿಟಿ ಬಗ್ಗೆ ಏನು ಆಗ್ತಾ ಇದೆಯಾ ಅಂತ ಅದ್ರ ತಿಳ್ಕೊಳಾಗಲ್ಲ ನೀವು ಇಡೀ ಬೆಂಗಳೂರು ಬಿಟ್ಟು ಇಲ್ಲಿ ಆಚೆ ಔಟ್ ಆಫ್ ಸ್ಟೇ ಸ್ಟೇಷನ್ ಅಲ್ಲಿ ಇದ್ರೇನು ನೀವು ಮೊಬೈಲ್ ಅಪ್ಲಿಕೇಶನ್ ಕೊಡ್ತೀವಿ ನೀವು ಎಲ್ಲಿ ಆ ಡಿವೈಸ್ ಇಡ್ತೀವ ಆ ಡಿವೈಸ್ ನಿಮ್ಗೆ ಅಲ್ಲಿ ಅಲಾರಂ ಕೊಡ್ಬಿಡ್ತೇವೆ ಇಮಿಡಿಯೇಟ್ಲಿ ಅಲ್ಲಿ ಲೈಟ್ ಆಫ್ ವೈಬ್ರೇಷನ್ ಬಂದ್ರೂ ನಿಮ್ಗೆ ಅಲಾರಂ ಸೆಕ್ಯೂರಿಟಿ ವ್ಯಾಲಿ ಬಂದ್ಬಿಡುತ್ತೆ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಇದೊಂದು ಫೇಷರ್ ಅಂದ್ರೆ ಯಾರೇ ಬಂದ್ರು ಬಂದ್ರು ಇಮಿಡಿಯೇಟ್ಲಿ ಬಂದ್ಕೂಡ್ಲೆ ಇಮಿಡಿಯೇಟ್ ಬಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮೊಬೈಲ್ ಆಪ್ಷನ್ಗೆ ಬಂದ್ಬಿಡುತ್ತೆ ಮೊಬೈಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಮೊಬೈಲ್ ಅಲ್ಲಿ ಗೊತ್ತಾಗ್ಬಿಡುತ್ತ ಸೊ ಕಳೆ ಗೊತ್ತಾಗ್ಬಿಡುತ್ತೆ ಹೌದು ಬೇರೆ ಯಾರಾದ್ರೂ ಎಂಟ್ರಿ ಕೊಟ್ಬಿಟ್ರೆ ಎಂಟ್ರಿ ಕೊಟ್ಟರೆ ಗೋಲ್ಡ್ ಸಮ್ಮನಿ ಡಾಕ್ಯುಮೆಂಟ್ ಇಂತ ತುಂಬಾ ಹೈ ಸೆಕ್ಯೂರಿಟಿ ಕಾನ್ಸೆಪ್ಟ್ ಮೆಟೀರಿಯಲ್ ಇರುತ್ತೆ ಡಾಕ್ಯುಮೆಂಟ್ಸ್ ಹಣ ಅಂತ ಜಾಗದಲ್ಲಿ ನೀವು ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಫುಲ್ ಸೆಕ್ಯೂರಿಟಿ ಜೊತೆ ಬಂದು ಬೆಡ್ರೂಮ್ ಡೋರ್ ತೆಗೆದು ಬಿಟ್ರೆ ತಕ್ಷಣನೇ ಇಮಿಡಿಯೇಟ್ಲಿ ನೀನ್ ಕಾನ್ಸೆಪ್ಟ್ ಇದು ಬಂದು ಟ್ವೆಂಟಿ ಫೀಟ್ ವರ್ಕ್ ನಿಮ್ಗೆ ಸಿಸ್ಟಮ್ ಡಿವೈಸ್ ಬಂದು ಕಾನ್ಸೆಪ್ಟ್ ಸೆಟ್ ಆಗುತ್ತೆ ವೈಫೈ ಜೊತೆ ರೇಟಲ್ಲಿ ಶೀಘ್ರ ಒಂದೊಂದಾಗಿ ಪ್ರತಿಯೊಂದು ಡೆಮೋ ಇದೆ ನಿಮ್ಗೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಸೂಪರ್ ಆಗಿದೆ ಇಷ್ಟು ದುಡ್ದು ಇದು ಈ ಎದುರುಗಡೆ ಇದು ದುಡ್ದಾಗಿರುವಂತ ಒಂದು ಪ್ರಾಜೆಕ್ಟ್ ಮಾಡ್ತೀವಿ ಆ್ಯಂಡ್ ಟಚ್ ಬಟನ್ಗಳು ಯಾವ ಥರ ವರ್ಕ್ ಆಗುತ್ತೆ ಅದನ್ನು ತೋರಿಸ್ಕೊಡ್ತೀವಿ ಗ್ಯಾರಂಟಿ ವಾರಂಟಿ ಲೈಫು ಆ್ಯಂಡ್ ಯಾವ ರೀತಿ ಬರುತ್ತೆ ಯಾವ ರೀತಿ ಮಾಡೆಲ್ಗಳು ಯಾವ ರೀತಿ ಡಿಸೈನ್ಸ್ ಇದೆ ಎಲ್ಲದೂ ತೋರಿಸ್ಕೊಡ್ತೀನಿ ಇದರಲ್ಲಿ ಕೆಲವೊಂದು ನನ್ನ ವೀಡಿಯೋಗಳನ್ನು ಪ್ಲೇ ಮಾಡೋಣ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಆ್ಯಂಡ್ ಮೇನ್ ಆಗಿ ಸೆಕ್ಯೂರಿಟಿ ಸಿಸ್ಟಮ್ ನೀವು ಇದು ಮೂರು ಇದೆ ಅಲ್ಲ ಅಂದ್ಕೊಂಡು ಇರಲ್ಲ ಆ ರೇಟಲ್ಲಿ ಇವರು ಮಾಡ್ಕೊಡ್ತಾ ಇದ್ದಾರೆ ಅದು ಕೂಡ ನಿಮ್ಮ ಮನೆಗೆ ಬಂದು ಮಾಡ್ಕೊಡ್ತಾ ಇದ್ದಾರೆ ಪ್ರತಿಯೊಂದು ನೋಡಿ ಆ್ಯಂಡ್ ಮೇನ್ ಆಗಿ ವೀಡಿಯೋನ ಶೇರ್ ಮಾಡಿ ಯಾರು ಮನೆ ಕಟ್ಸ್ತಾ ಇದ್ರ ಮನೆ ಕಟ್ಸ್ಬೇಕು ಅಂತಿದ್ರ ಪ್ರತಿಯೊಬ್ರು ದಯವಿಟ್ಟು ವಿಡಿಯೋ ನೋಡ್ಲೇ ಅವ್ರಿಗೂ ಕೂಡ ಅರ್ಥ ಆಗ್ಲೇ ಹೌದು ಗುರು ಹೋಮ್ ಥಿಯೇಟರ್ ಸಿಸ್ಟಮ್ ದೊಡ್ಡವರಿಗೆ ಮಾತ್ರ ಇಲ್ಲೇ ಇಲ್ಲ ಸಾಧ್ಯನೇ ಇಲ್ಲ ನೀವು ಕೂಡ ಹಾಕ್ಸ್ಬೋದು ಅದನ್ನ ಪೂರ್ತಿ ತಿಳ್ಸ್ಕೋಡಣ ಸರ್ ಒಂದೊಂದಾಗಿ ಡೆಮೋ ಸ್ಟಾರ್ಟ್ ಮಾಡ್ಬಿಡಣ ಹಾ ಓಕೆ ಸರ್ ಮೊದಲೇ ದಾಗಿ ಔಡ್ ಮಾಡ್ತಾ ಇದೀವಿ ಹೋಮ್ ಥಿಯೇಟರ್ ಡೆಮೋ ಮಾಡ್ಬಿಡಣ ಹೋಮ್ ಥಿಯೇಟರ್ ಮಾಡ್ತೀನಿ ಅಲ್ವಾ ಓಕೆ ಸ್ಟಾರ್ಟ್ ಮಾಡೋಣ ಸರ್ ಬನ್ನಿ ವೀಕ್ಷಕರೇ ಸ್ಟಾರ್ಟ್ ಮಾಡ್ಬಿಡಣ ಮೊದಲೇ ದಾಗಿ ಹೌದು ಸರ್ ಇದು ನೀವು ಏನು ಇಲ್ಲಿ ಸೆಟಪ್ ಎಲ್ಲಾ ಮಾಡಿದಿರಲ್ವಾ ಹೌದು ಇದು ನಿಮ್ಮ ಟೆರಸ್ ಅಲ್ಲಿ ಮಾಡಿರುವಂತದ್ದು ಅಲ್ವಾ ಎಷ್ಟು ಅಗಲ ಇರ್ಬೋದು ಜಾಗ ಇದು ರೂಮ್ ದು 10 ಬೈ ಟೆನ್ ಇದ್ರೆ ಸಾಕು ಅದರಲ್ಲಿ ನಿಮ್ಗೆ ಹಂಡ್ರೆಡ್ ಇಂಚಸ್ ಸ್ಕ್ರೀನ್ ಬರುತ್ತೆ ಹಂಡ್ರೆಡ್ ಇಂಚು ಹಂಡ್ರೆಡ್ ಇಂಚು ಇಲ್ಲಿ ಹಾಕಿರೋದು ಎಷ್ಟು ಇಂಚು ಸರ್ ಇದು ಇದು ಟ್ವೆಲ್ ಬೈ ಫಿಫ್ಟೀನ್ ಇದೆ ಟ್ವೆಲ್ ಬೈ ಫಿಫ್ಟೀನ್ ಕೆ ರೂಮ್ ಇದೆ ಅದರಲ್ಲಿ ನಿಮ್ಗೆ ನಾವು ಒನ್ ಟ್ವೆಂಟಿ ಇಂಚಸ್ ಹಾಕಿದೀವಿ ಮಿನಿಮಮ್ ಎಷ್ಟಿಂದ ಎಷ್ಟು ಇಂಚಸ್ ಬರುತ್ತೆ ಅರವತ್ತು ಇಂಚಿಂದ ತ್ರೀ ಹಂಡ್ರೆಡ್ ಇಂಚಸ್ ವರ್ಗ್ ಬರುತ್ತೆ ಸ್ಕ್ರೀನ್ಗಳು ಯೂಶಲಿ ಎಲ್ಲರ ಮನೆಯಲ್ಲಿ ಎಷ್ಟು ಹಾಕ್ತಾರೆ ಸರ್ ಯೂಶಲಿ ಬಂದ್ರೆ ಸೆವೆಂಟಿ ಇಂಚಸ್ ಇಂದ ಒನ್ ಟ್ವೆಂಟಿ ಇಂಚಸ್ ವರ್ಗ್ ಹಾಕೊಂತ ಬೆಟರ್ ಅಂತ ಹೇಳಿ ಸೂಪರ್ ಸರ್ ಇವಾಗ ಇದರಲ್ಲಿ ಮೋಟ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಮೋಟ್ರೈಸ್ ಒಂದೇನಾ ಮ್ಯಾನುವಲ್ ಕೂಡ ಸಿಗುತ್ತೆ ಸೇಮ್ ಕಾನ್ಸೆಪ್ಟಲ್ಲಿ ಮ್ಯಾನುವಲ್ ಸಿಗುತ್ತೆ ಅದು ನಿಮಗೆ ಪ್ರೈಸ್ ಆಫ್ಟನ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಇರುತ್ತೆ ಫಿಫ್ಟೀನ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಅಂಡ್ ಇಲ್ಲಿ ಟಿ ವಿ ಮೇಲ್ಗಡೆನೆ ಆಗ್ಬಿಟ್ಟಿದೀರ ಅಲ್ವಾ ಐಡಿಯಾ ಆಗುತ್ತಲ್ವಾ ಸರ್ ಇದು ಹೌದು ಕ್ಲೋಸ್ ಮಾಡಿ ಸರ್ ಇದನ್ನ ಫಸ್ಟ್ ಆಫ್ ಮಾಡಿ ಮೇಲ್ಗಡೆ ಕಳಿಸ್ಬಿಡಿ

ಸರ್ ಇದು ಬಂದು ಕಂಪನಿ ಪ್ರೊಡಕ್ಟ್ ಇದು ಎಪ್ಸನ್ ಕಂಪನಿ ನಾವು ಡೆಮೋ ಹಾಕಿರೋದು ನಾವು ಇದು ಪೆನ್ ಡ್ರೈವ್ ಆಪ್ಷನ್ ಇರುತ್ತೆ ಎಚ್ ಡಿ ಟೂ ಪೋರ್ಟ್ ಇನ್ಪುಟ್ ಇರುತ್ತೆ ಸೆಟ್ ಅಪ್ ಬಾಕ್ಸ್ ಕನೆಕ್ಷನ್ ಇದರಲ್ಲಿ ಕೊಟ್ರೆ ಸೆಟ್ ಆಫ್ ಬಾಕ್ಸ್ ಪ್ರೋಗ್ರಾಮ್ ಅಲ್ಲ ಇದು ಪ್ರೊಜೆಕ್ಟರ್ ಇಂದ ನೋಡ್ಕೋಬಹುದು ಟಿವಿ ನೋಡಬಹುದು ಟಿವಿನ ನೋಡಬಹುದು ಪ್ರಾಜೆಕ್ಟರ್ ಹಾಕೊಂಡು ನೋಡ್ಕೋಬಹುದು ಪ್ಲಸ್ ನಿಮ್ಗೆ ಪೆನ್ ಡ್ರೈವ್ ಆಪ್ಷನ್ ಅಲ್ಲಿ ನಿಮ್ದು ಏನೇ ಮೂವಿ ಗಿವಿ ಏನ್ ಸಮಥಿಂಗ್ ಪ್ರೋಗ್ರಾಮ್ ಅದನ್ನು ಇದ್ರಲ್ಲಿ ಅಟ್ಯಾಚ್ ಮಾಡ್ಕೊಂಡು ನೋಡ್ಕೋಬಹುದು ಯೂಟ್ಯೂಬ್ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ನಾವು ಯೂಟ್ಯೂಬ್ ನೋಡಿದ್ರೆ ನಿಮ್ದು ಸೆಟ್ ಅಪ್ ಬಾಕ್ಸ್ ಇಂದ ಮಾಡ್ಕೋಬೇಕು ಮಾಡ್ಕೋಬೇಕು ಮತ್ತೆ ಇದು ಇನ್ನೊಂದು ಕಾನ್ಸೆಪ್ಟ್ ಇದೆ ಇದು ವೈಫೈ ಸೆಟ್ ಅಪ್ ಬಾಕ್ಸ್ ಪ್ರೊಜೆಕ್ಟ್ ಬರುತ್ತೆ ಓಕೆ ಅದನ್ನ ಎಪ್ಸನ್ ಅಲ್ಲಿ ಬರುತ್ತೆ ಅದು ನಿಮ್ಗೆ ಸೆವೆಂಟಿ ಟೂ ಇಂದ ನೈಂಟಿ ಫೈವ್ ತೌಸಂಡ್ ವೈಫೈ ಕನೆಕ್ಟ್ ಇರುತ್ತೆ ಆ ವೈಫೈ ಕನೆಕ್ಟ್ ಇರುತ್ತೆ ಡೈರೆಕ್ಟ್ ಆಗಿ ನೋಡಬಹುದು ನಾವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಇದ್ರದ್ದು ಆಪರೇಷನ್ಸ್ ಎಲ್ಲ ಇಲ್ಲೇ ಇರುತ್ತೆ ಸರ್ ಇದು ಬಟನ್ಸ್ ಆಪ್ಷನ್ ಮ್ಯಾನ್ಯಲ್ ಇರುತ್ತೆ ಪ್ಲಸ್ ನಿಮ್ಗೆ ಕಂಪನಿ ಅವರು ಇದು ರಿಮೋಟ್ ಕೊಡ್ತಾರೆ ತೋರಿಸಿ ಸರ್ ರಿಮೋಟ್ ಇದಕ್ಕೆ ಎಪ್ಸನ್ ಕಂಪನಿದು ರಿಮೋಟ್ ಕೊಡ್ತಾರೆ ಈ ತರ ಪ್ರತಿಯೊಂದು ಪ್ರೊಜೆಕ್ಟರ್ ತಗೊಂಡ್ರೆ ಮ್ಯಾನ್ಯಲ್ ಸಿಗುತ್ತೆ ಪ್ಲಸ್ ರಿಮೋಟ್ ಕೊಡ್ತಾರೆ ರಿಮೋಟ್ ಅಲ್ಲಿ ವರ್ಕ್ ಮಾಡಬಹುದು ರಿಮೋಟ್ ಇಂದ ಎಲ್ಲ ಬಟನ್ ಆನ್ ಆಫ್ ಆಗುತ್ತೆ ಇಲ್ಲೇ ಓದ್ಬೇಕಂತ ಏನಿಲ್ಲ ಅಲ್ಲೇ ಇಲ್ಲ ಮ್ಯಾನ್ಯಲ್ ಏನು ಬೇಕಾಗಿಲ್ಲ ನೀವು ಸೀಟಿಂಗ್ ಎಲ್ಲಿ ಕೂತಿರ್ತ ಅಲ್ಲಿಂದ ರಿಮೋಟ್ ಇಂದ ಕಾನ್ಸೆಪ್ಟ್ ಮಾಡ್ಕೋಬಹುದು ಮಾಡ್ಕೋಬಹುದು ಸರ್ ಇನ್ನೊಂದು ವಿಚಾರ ಹಾ ಸರ್ ಇದ್ರ ಜೊತೆ ಮ್ಯೂಸಿಕ್ ಸಿಸ್ಟಮ್ ಹೆಂಗಿರುತ್ತೆ ಮ್ಯೂಸಿಕ್ ಸಿಸ್ಟಮ್ ಅಂದ್ರೆ ಟೆನ್ ತೌಸಂಡ್ ಇಂದ ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೋಗ್ಬಹುದು ಕಂಪನಿ ಮಿಡಿಲ್ ಕಾನ್ಸೆಪ್ಟ್ ಸೋನಿ ಬರುತ್ತೆ ಸಮಥಿಂಗ್ ಸೋನಿ ಯಮಾ ಬರುತ್ತೆ ಡೆನೋನ್ ಬರುತ್ತೆ ಇದು ಬಂದು ನಿಮ್ಗೆ ಟ್ವೆಂಟಿ ಫೈವ್ ಇಂದ ಸೆವೆಂಟಿ ತೌಸಂಡ್ ಒಳಗಡೆ ಬರುತ್ತೆ ಈ ಮೂರ್ ಕಂಪನಿ ಇದಕ್ಕಿಂತ ಹೈ ಕಾನ್ಸೆಪ್ಟ್ ಹೋದ್ರೆ ಜೆ ಬಿ ಎಲ್ ಅಂತ ಬರುತ್ತೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಬರುತ್ತೆ ಮತ್ತೆ ನೈಂಟಿ ಫೈವ್ ತೌಸಂಡ್ ಅಲ್ಲಿ ಬರುತ್ತೆ ಸ್ವಲ್ಪ ಹೈ ರೇಂಜ್ ಆಯ್ತು ಫೈವ್ ಪಾಯಿಂಟ್ ಒನ್ ಸೆವೆನ್ ಪಾಯಿಂಟ್ ಒನ್ ಪಾಯಿಂಟ್ ಪಾಯಿಂಟ್ ಒನ್ ಬರುತ್ತೆ ಇಲ್ಲಿ ಹಾಕಿರೋದು ಯಾವ್ದು ಸರ್ ಇಲ್ಲಿ ಹಾಕಿರೋದು ಸೋನಿ ಫೈವ್ ಪಾಯಿಂಟ್ ಒನ್ ಇದೆ ಇದು ಬಂದು ಮಿಡಿಲ್ ಟ್ವೆಂಟಿ ಫೈವ್ ತೌಸಂಡ್ ಇರೋದು ಇಪ್ಪತ್ತೈದು ಸಾವಿರದ ಒಳಗಡೆ ಇದೆ ಒಳಗಡೆ ವೀಕ್ಷಕರೇ ನೋಡಬಹುದು ಇಲ್ಲಿದೆ ಸ್ಪೀರು ಅಲ್ಲಿದೆ ಸ್ಪೀಕರು ಅಂಡ್ ವೀಕ್ಷಕರೇ ನೋಡಿ ಇಲ್ಲಿದೆ ಸ್ಪೀಕರು ಓಕೆ ಮೇಲ್ಗಡೆ ಅಲ್ಲಿದೆ ಸ್ಪೀಕರು ಸರ್ ಇದು ಫೈವ್ ಪಾಯಿಂಟ್ ಹಾಕಿರೋದ್ರಿಂದ ಫೈವ್ ಪಾಯಿಂಟ್ ಒನ್ ಗೆ ಸೌಂಡ್ ಬರೋದು ಅದು ನಾವು ಡೆಮೋಕ್ ಹಾಕಿರೋ ಸೆವೆನ್ ಪಾಯಿಂಟ್ ಒನ್ ನೈನ್ ಪಾಯಿಂಟ್ ಒನ್ ಇದಕ್ಕೆ ಬಂದು ಸೆವೆನ್ ಪಾಯಿಂಟ್ ಒನ್ ನೀವು ಹೋಮ್ ಥಿಯೇಟರ್ ತಗೊಂಡ್ರೆ ಜೆ ಬಿ ಎಲ್ ಆಗ ಬ್ಯಾಕ್ ಸೈಡ್ ನೀವು ಎಲ್ಲಿ ಕೂತಿರ್ತೀರಾ ಅದು ಹೆಲಿಕಾಪ್ಟರ್ ಸೌಂಡ್ ಬರುತ್ತಲ್ಲ ಫ್ಲೈಟ್ ಗ್ಲೈಟ್ ಎಲ್ಲ ಹೊಡೆದ್ರೆ ಆ ಸರೌಂಡ್ ನಿಮ್ಗೆ ಹೆಡ್ ಮೇಲೆ ಆ ಕಾನ್ಸೆಪ್ಟ್ ಎಕ್ಸ್ಟ್ರಾ ಬರುತ್ತೆ ಹಾಗೆಂಟ್ ಒಂದು ಆಡಿಯೋ ಸಿಗುತ್ತೆ ಸರಿ ಸರ್ ಒಂದ್ ಕೆಲಸ ಮಾಡೋಣ ಇವಾಗ ಸರ್ ಅದನ್ನ ಇಳಿಸಿ ಸರ್ ಸ್ಟಾರ್ಟ್ ಮಾಡ್ಬೇಡ ಸ್ಟಾರ್ಟ್ ಮಾಡಣ ಮೋಟರೈಸ್ ಆಗಿ ಡೌನ್ ಮಾಡಿ ಮೋಟರೈಸ್ ಬೇಡ ಅಂತಂದ್ರೆ ಕೈಯಲ್ಲಿ ಕೈಯಲ್ಲಿ ಎಳೆಯೋದು ಸೇಮ್ ಏನ್ ಕಾನ್ಸೆಪ್ಟ್ ಇದೆ ಇದೇ ಪ್ರಾಜೆಕ್ಟರ್ ಬರ್ತದೆ ಸೆಂಟರ್ ಅಲ್ಲಿ ಒಂದು ದಾರ ಕೊಟ್ಟಿರ್ತಾರೆ ಅದಕ್ಕೂ ನೀವು ಇವಾಗ ಚಿಕ್ಕ ಮೋಟರ್ ತರ ಮಾಡಿದಾರೆ ಮುಂಚೆ ಹಳೆ ಟೆಕ್ನಾಲಜಿ ದಾರ ಬರೋದು ಬಿಟ್ಟರೆ ಬೇಗ ಹೋಗ್ಬಿಡ್ತಾ ಇತ್ತು ಅದರಲ್ಲಿ ಚಿಕ್ಕ ಮೋಟರ್ ಆಗಿದೆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಆದ್ರೆ ಅದು ಫುಲ್ ಮೋಟರೈಸ್ ಇಲ್ಲ ಸೊ ನೋಡಿ ವೀಕ್ಷಕರೇ ನಿಮ್ಮ ಟಿವಿ ಮುಚ್ಕೊಂತು ನೋಡಿ ಸರ್ ಟಿವಿನೇ ಮುಚ್ಬಿಡ್ರಿ ನೀವು ಅಲ್ವಾ ಇವಾಗ ಇದು ಟಿವಿ ರೂಮ್ ಅಲ್ಲ ಪ್ರೊಜೆಕ್ಟ್ ರೂಮ್ ಇವಾಗ ಹೋಮ್ ಥಿಯೇಟರ್ ಸ್ಟಾರ್ಟ್ ಅಲ್ವಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಮಾಡ್ ಚಾನಲ್ ಅಲ್ಲ ಒಂದೆರಡು ವಿಡಿಯೋ ಪ್ಲೇ ಮಾಡೋಣ ಆ ನಂತರ ಫೈವ್ ಪಾಯಿಂಟ್ ಒನ್ ಹೆಂಗ್ ಬರುತ್ತೆ ಸರೌಂಡ್ ಸೌಂಡ್ ಅಲ್ವಾ ಓಕೆ ಸರಿ ಹಂಗಾದ್ರೆ ವೀಕ್ಷಕರ ಎಲ್ಲಾ ಲೈಟ್ಸ್ ಆಫ್ ಆಗುತ್ತೆ ಇವಾಗ ಕತ್ಲೆ ಆಗತ್ತೆ ಹೋಮ್ ಥಿಯೇಟರ್ ಗೆ ಸ್ವಾಗತ ಸರ್ ಸ್ಟಾರ್ಟ್ ಮಾಡ್ಬಿಡಣ್ ಮಾಡಿದ್ರೆ ಹಾಗಾದ್ರೆ ವೀಕ್ಷಕರೇ ನೋಡ್ಬೋದು ಸ್ಟಾರ್ಟ್ ಮಾಡಿದ್ರೆ ಫುಲ್ ಕತ್ಲೆ ಮಾಡಿದೀವಿ ಆ್ಯಂಡ್ ಇಲ್ಲಿ ನೋಡ್ತಾ ಇರಬಹುದು ಸೊ ಇದರಿಂದ ಪ್ರಾಜೆಕ್ಟ್ ಆಗ್ತಾ ಇರುವಂತದ್ದು ಆ ಸ್ಕ್ರೀನ್ ಮೇಲೆ ಪ್ರಾಜೆಕ್ಟ್ ಆಗ್ತಾ ಇದೆ ಸರ್ ಇವಾಗ ಇದು ಟಿವಿ ಅಂತೂ ಸ್ಟಾರ್ಟ್ ಓಕೆ ಸರ್ ಇವಾಗ ಈ ಟಿವಿ ನಡೀತಾ ಇದೆ ಇದನ್ನ ಮೇಲೆ ಆಗ್ಬೋದಾ ಸರ್ ಪ್ರಾಜೆಕ್ಟ್ ಅಲ್ಲಿ ನೀವು ಇದನ್ನ ನೋಡಬಹುದು ಅಲ್ವಾ ಸರ್ ಇವಾಗ ಪ್ರಾಜೆಕ್ಟ್ ಅನ್ನ ಹಾಕಿ ಸರ್ ಹೇಗೆ ಕನೆಕ್ಟ್ ಮಾಡೋ ತೋರಿಸ್ಕೊಡಿ ಪ್ರಾಜೆಕ್ಟ್ ಸೇಮ್ ನೀವು ಟಿವಿ ಕಾನ್ಸೆಪ್ಟ್ ಬರ್ತಾ ಇದೆ ಅದು ಆಫ್ ಮಾಡ್ಬಿಟ್ಟು ನೀವು ಈ ರಿಮೋಟ್ ಇಂದ ರಿಮೋಟ್ ಇಂದ ಪ್ಲೇ ಮಾಡಿದ್ರೆ ಆಟೋಮೇಟಿಗ ನಿಮ್ಗೆ ಡೌನ್ ಅಂತ ಬಂದ್ರೆ ಸ್ಕ್ರೀನ್ ಟಿವಿ ಪ್ರಾಜೆಕ್ಟರ್ ಸ್ಕ್ರೀನ್ ಪ್ರೊಜೆಕ್ಟ್ಬಿಡುತ್ತೆ ಟಿವಿ ಸ್ವಿಚ್ ನೀವು ಆಫ್ ಮಾಡ್ಬಿಡ್ಬೋದು ಆಫ್ ಮಾಡ್ಬಿಡ್ಬೋದು ಸೊ ಇವಾಗ ಸ್ಕ್ರೀನ್ ಮೇಲೆ ಬರ್ತಾ ಇದಲ್ವಾ ಸರ್ ಇದು ಇದು ಹೋಮ್ ಥಿಯೇಟರ್ ಸ್ಕ್ರೀನ್ ಲೈಟ್ ಆಫ್ ಮಾಡ್ತೀನಿ ನಮ್ದು ಲೈಟ್ ಆಫ್ ಮಾಡ್ಬಿಟ್ರೆ ನಿಮ್ಗೆ ಕ್ಲಿಯಾರಿಟಿ ಆಗಿ ಕಾಣಿಸುತ್ತೆ ನೋಡಿ ವೀಕ್ಷಕ್ರೆ ನಿಮ್ದು ಎಚ್ ಡಿ ಪ್ರೊಜೆಕ್ಟ್ರು ಓಕೆ ಓಕೆ ಸೊ ಫುಲ್ ಎಚ್ ಡಿ ಡಿ ಪ್ರಾಜೆಕ್ಟ್ ಇವಾಗ ಬರ್ತಾ ಫುಲ್ ಎಚ್ ಡಿ ಪಿಕ್ಚರ್ ಫೋರ್ ಕೆ ಕೆ ಪ್ರಾಜ್ ಬೇರೆ ಬರುತ್ತೆ ಫೋರ್ ಕೆ ಅಂತ ಪ್ರೊಜೆಕ್ಟ್ ಬರುತ್ತೆ ಓಕೆ ಓಕೆ ಅದು ಬಂದು ನಿಮ್ಗೆ ಟ್ವೆಂಟಿ ತರ್ಟಿ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಆಗುತ್ತೆ ಎಕ್ಸ್ಟ್ರಾ ಬರುತ್ತೆ ವಿತ್ ವೈಫೈ ಜೊತೆ ನೈಂಟಿ ಫೈವ್ ತೌಸಂಡ್ ಗೆ ಸಿಗುತ್ತೆ ನೈಂಟಿ ಫೈವ್ ತೌಸಂಡ್ ಗೆ ಸಿಗುತ್ತೆ ಬಟ್ ಇವಾಗ ನೋಡ್ತಾ ನೋಡಿದ್ದು ಫುಲ್ ಎಚ್ ಡಿ ಅಲ್ಲ ಫುಲ್ ಎಚ್ ಡಿ ನಿಮ್ಮ ಮನೆಯ ದೊಡ್ಡ ಇದರಲ್ಲಿ ನೀವು ನ್ಯೂಸ್ ಅನ್ನ ನೋಡಬಹುದು ಅಂಡ್ ಮೇನ್ ಆಗಿ ನನ್ನ ಚಾನಲ್ ಅನ್ನ ಹಾಕ್ತೀನಿ ಕ್ಲಿಯರಿಟಿ ಆಗಿ ತೋರಿಸ್ಕೊಡ್ತೀನಿ ವೀಕ್ಷಕರ ಇವಾಗ ಸೊ ವೀಕ್ಷಕರೇ ನೋಡ್ತಾ ಇರ್ಬೋದು ಇದ್ರ ಕಡೆ ನಮ್ ರನ್ ಆಗ್ತಿದೆ ಅಂತ ಹೇಳ್ಬೋದು ನೋಡಿ ಇದು ಲೇಟೆಸ್ಟ್ ಆಗಿ ನನ್ನ ಚಾನಲ್ ಅಲ್ಲಿ ಬಂದಿತ್ತು ಸರ್ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರೋ ವಿಡಿಯೋ ಇದು ನೋಡಿ ಎಷ್ಟು ಕ್ಲಿಯಾರಿಟಿ ಆಗಿ ಬರ್ತಾ ಇದೆ ವೀಕ್ಷಕರೇ ನನ್ನ ಚಾನಲ್ ಅನ್ನ ಆರಾಮಾಗಿ ಎಷ್ಟು ದಿನ ಟಿವಿಲಿ ಹಾಕೊಂಡು ನೋಡ್ತಾ ಇದ್ರೆ ನಿಮ್ಗೆ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಟಿವಿ ಲ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ದರ್ಬೋದು ಯಾಕಂದ್ರೆ ನಾವು ಕತ್ಲಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂಡ್ ಬಟ್ ನೋಡಿದ್ರೆ ಹ್ಯೂಜ್ ಆಗಿದೆ ಎಷ್ಟು ಇಲ್ಲಿರೋದು ಎಷ್ಟು ದೊಡ್ಡದು ಸರ್ ಇದು ಎಷ್ಟು ಇಂಚು ದೊಡ್ಡದಿದ್ದು ಒನ್ ಟ್ವೆಂಟಿ ಇಂಚಸ್ ಸ್ಕ್ರೀನ್ ಇದು ಒನ್ ಟ್ವೆಂಟಿ ಇಂಚ್ ಸ್ಕ್ರೀನ್ ವೀಕ್ಷಕರೇ ಸರ್ ಸ್ವಲ್ಪ ಮುಂದೆ ಹೋಗಿ ನಿಂತ್ಕೊಳ್ಳಿ ಅವರಿಗೆ ತೋರಿಸ್ಬಿಡೋಣ ಕಂಪಾರಿಸನ್ ಮಾಡಿ ತೋರಿಸ್ಬಿಡೋಣ ನೋಡಿ ಸರ್ ಎಲ್ಲಿ ನಿಂತ್ಕೊಂಡಿದ್ದಾರೆ ಅಂತಂದ್ರೆ ನಿಮ್ಮ ಮೇಲೆ ಬರ್ತಾ ಇದೆ ಪ್ರಾಜೆಕ್ಟ್ ಆಗ್ತಾ ಇದೆ ಅಲ್ವಾ ಸರ್ ಸೂಪರ್ ಸರ್ ಇದು ಮುಂದೆ ಬಂದ್ಬಿಡಿ ಸರ್ ಇವಾಗ ಓಕೆ ಸೊ ವೀಕ್ಷಕರೇ ನೋಡಿ ಇವ್ರು ಕಂಪಾರಿಸನ್ ಅಲ್ಲಿ ತೋರಿಸ್ತಾ ಇದ್ದೀನಿ ಸರ್ ಇಷ್ಟಿದಾರೆ ಅಂತಂದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ದೊಡ್ಡದಾಗಿ ಒಂದು ಇಂಟೀರಿಯರ್ ಅನ್ನ ತೋರಿಸ್ತಾ ಇದ್ದೀನಿ ನನ್ನ ಚಾನೆಲ್ ಅಲ್ಲಿ ಅಂತಂದ್ರೆ ಸರ್ ಸೂಪರ್ ಆಗಿದೆ ಸರ್ ಅಮೇಜಿಂಗ್ ಆಗಿದೆ ಸರಿ ಇದ್ರ ಜೊತೆ ನಿಮ್ಮಲ್ಲಿ ಇಲ್ಲಿ ಯಾವ್ದು ಸರ್ ಫೈವ್ ಪಾಯಿಂಟ್ ಒನ್ ಸರೌಂಡ್ ಸೌಂಡ್ ಇದೆ ಫೈವ್ ಪಾಯಿಂಟ್ ಒನ್ ಇದೆ ಸರೌಂಡಿಂಗ್ ಇದೆ ಅಲ್ವಾ ಸೊ ಹಾಕಿ ತೋರಿಸ್ಬಿಡಣ ಒಂದು ಫೈವ್ ಪಾಯಿಂಟ್ ಒನ್ ಸೊ ವೀಕ್ಷಕರೇ ಒಂದು ಫೈವ್ ಪಾಯಿಂಟ್ ಒನ್ ಸರೌಂಡಿಂಗ್ ಸೌಂಡ್ ಏನಿದೆ ಅದನ್ನ ಹಾಕಿ ತೋರಿಸ್ತೀನಿ ಇವಾಗ ನೋಡ್ತಾರೆ ವೀಕ್ಷಕ್ರೆ ವಾಹ್ ಸೊ ಇದು ಫೈವ್ ಪಾಯಿಂಟ್ ಒನ್ ಅಲ್ಲವಾ ಸರ್ ಇದು ಫೈವ್ ಪಾಯಿಂಟ್ ಒನ್ ಆಡಿಯೋ ಸೆಟಪ್ ಬರ್ತಾ ಇದ್ದೀನಿ ಓಕೆ ಸೊ ವೀಕ್ಷಕರೇ ಇಲ್ಲೊಂದು ವಿಡಿಯೋ ಪ್ಲೇ ಆಗ್ತಾ ಇದೆ ಅದು ದೂರದಿಂದ ತೋರಿಸ್ತೀನಿ ಕಾಪಿ ರೈಟ್ ಬರೋ ಸಾಧ್ಯತೆಗಳಿರ್ತವೆ ಅಂಡ್ ಏನು ಸೌಂಡ್ ಕೇಳ್ತಾ ಇದೀರ ಸೊ ಇದು ಇಲ್ಲಿಂದ ಬರ್ತಾ ಇದೆ ಅಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಬರ್ತಾ ಇದೆ ಬ್ಯಾಗ್ರೌಂಡಿ ಇಂದ ಬರ್ತಾ ಇದೆ ಸರ್ ಸೆವೆನ್ ಪಾಯಿಂಟ್ ಒಂದ್ ಕೊಟ್ರೆ ಮೇಲಿಂದನು ಬರುತ್ತಲ್ವಾ ಇಲ್ಲಿ ಆ ಸೆವೆನ್ ಪಾಯಿಂಟ್ ಒಂದ್ ಬಂದ್ರೆ ಆಡಿಯೋ ಹೆಲಿಕಾಪ್ಟರ್ ಸೌಂಡ್ ಮೇಲೆ ಇರೋ ಸೌಂಡ್ ಏನಿದೆ ಆ ಎಫೆಕ್ಟ್ ನಿಮ್ಗೆ ಏರ್ ಕಾರ್ಡ್ ಎಫೆಕ್ಟ್ ಮೇಲೆ ಗೊತ್ತಾಗುತ್ತೆ ಮೇಲಿಂದನು ಬಂದ್ ಬಿಡುತ್ತೆ ಸೊ ವೀಕ್ಷಕರ ಸೌಂಡ್ ಎಫೆಕ್ಟ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇಲ್ಲಿ ಇದೆ ನಾನು ನಿಮ್ಗೆ ಹೋಗ್ ತೋರ್ಸೆ ಇಲ್ಲಿ ನೋಡ್ತಾ ನೋಡಿ ಹಾ ಇದು ಬರುತ್ತೆ ಬಟ್ ಇದು ಸೆವೆನ್ ಪಾಯಿಂಟ್ ಒನ್ ಕೊಡ್ಬೇಕಾಗತ್ತೆ ಅಲ್ವಾ ಸೊ ವೀಕ್ಷಕ್ರೆ ಇಷ್ಟು ದೊಡ್ಡದಾಗಿರುವಂತದ್ದು ನಿಮಗೆ ಫೀಲ್ ಆಗ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ ಯಾವ ತರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಇದು ಕಂಪ್ಲೀಟ್ ಡಾರ್ಕ್ ಅಲ್ಲಿ ನೋಡಿದಾಗ ನೋಡಿ ಈಗ ಮಾಡಿ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ಆಗಿ ಬರ್ತಾ ಇರುವಂತದ್ದು ಸೊ ಕಂಪ್ಲೀಟ್ ಡಾರ್ಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇಷ್ಟು ದೊಡ್ಡದಾಗಿ ಇಲ್ಲಿ ಬರ್ತಾ ಇದೆ ಸೂಪರ್ ಆಗಿದೆ ಸರ್ ಇದು ಸಕ್ಕದ ಇದೆ ಆಕ್ಚುಲಿ ಸರ್ ಡೆಮೋ ಅಂತೂ ಕೊಟ್ರೆ ನಿಜಾಗ್ಲೂ ತುಂಬಾ ಖುಷಿ ಆಯ್ತು ಒಂದುವರ ಲಕ್ಷದಲ್ಲೇ ಇಷ್ಟೊಂದು ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೋದು ಅಂದ್ರೆ ಅಮೇಜಿಂಗ್ ಸರ್ ಒಂದ್ ಎರಡು ಕ್ವಶನ್ ಕೇಳ್ತೀವಿ ಮೊದಲೇದಾಗಿ ಇದಕ್ಕೆ ಮಾಡೋದಕ್ಕೆ ಬೇಕಲ್ಲ ಮಾಡೋರ್ ಇದಾರ ಅಂಡ್ ಇಲ್ಲೆಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕು ಹೌದು ಅವರು ಇದಾರ ಅವರು ಇದಾರೆ ಅವ್ರ ಮಾಡಿಸ್ಕೊಡ್ತೀರಾ ಹೌದೌದು ನಾವ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರ ಬಟ್ ಅದು ಒಂದೊಂದು ಲಕ್ಷದಲ್ಲಿ ಆಡ್ ಆಗಲ್ಲ ತಾನೆ ಇಲ್ಲ ಇಲ್ಲ ಅದಕ್ಕೆ ಆಗುತ್ತೆ ಹೌದು ಅದಕ್ಕೆ ಮತ್ತೆ ಒಂದೊಂದು ಲಕ್ಷದಲ್ಲಿ ನೀವು ಇದೆಲ್ಲ ಕೇಳಬಿಟ್ಟಿರಾ ಅದೇ ಬೇರೆ ಸಾರ್ ಕೊಡ್ತಾ ಇರುವಂತದ್ದು ಲಕ್ಷದಲ್ಲಿ ಲಕ್ಷೇನ್ ಬರುತ್ತೆ ನಮ್ಗೆ ಒಂದೊಂದು ಲಕ್ಷದಲ್ಲಿ ಪ್ರಾಜೆಕ್ಟರ್ ಬರುತ್ತೆ ಪ್ರಾಜೆಕ್ಟರ್ ಬರುತ್ತೆ ಪ್ರಾಜೆಕ್ಟರ್ ಬರುತ್ತೆ ಪ್ರಾಜೆಕ್ಟರ್ ಸ್ಕ್ರೀನ್ ಮೋಟರೈಸ್ ಬರುತ್ತೆ ಮೋಟರೈಝ್ ಸ್ಕ್ರೀನ್ ಬರುತ್ತೆ ಮಿಡಿಲ್ ರೇಂಜ್ ಅಲ್ಲಿ ಹೋಮ್ ಥಿಯೇಟರ್ ಬರುತ್ತೆ ಫೈವ್ ಪಾಯಿಂಟ್ ಒನ್ ಫೈವ್ ಪಾಯಿಂಟ್ ಒನ್ ಮ್ಯೂಸಿಕ್ ಸಿಸ್ಟಮ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಕೊಡ್ತೀರಾ ಅಲ್ವಾ ಇದಿಷ್ಟು ಬರುತ್ತೆ ಜೊತೆಲಿ ಫಿಟಿಂಗ್ ಮಾಡ್ಕೊಡ್ತೀವಿ ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ ವಿತ್ ಇನ್ಸ್ಟಾಲೇಷನ್ ವಿತ್ ಇನ್ಸ್ಟಾಲೇಷನ್ ಓಕೆ ಸೂಪರ್ ಸೊ ಎಲ್ಲ ಮಾಡ್ಕೊಡ್ತೀರಾ ಇದಿಷ್ಟು ಮಾಡೋದಕ್ಕೆ ಟೈಮ್ ಏನ್ ಬೇಕು ಎಷ್ಟು ದಿನ ಆಗುತ್ತೆ ಫೈವ್ ಡೇಸ್ ಆಗುತ್ತೆ ನಾಲ್ಕರಿಂದ ಐದು ದಿನ ಮಾಡಿ ಸೆಟ್ ಅಪ್ ಇದ್ರೆ ಇಲ್ಲ ವೈರಿಂಗ್ ಕಾನ್ಸೆಪ್ಟ್ ಇದ್ರೆ ಒನ್ ಡೇ ಅವ್ರ ಕಸ್ಟಮರ್ ವೈಸ್ ಏನ್ ಹೇಳ್ತಾರೆ ಯಾವಾಗ ಎಲ್ಲ ಎಲ್ಲ ರೆಡಿ ರೆಡಿ ಇದೆ ಒಂದೇ ದಿನ ಆ ಡೇಸ್ ಆಗುತ್ತೆ ಆಗುತ್ತೆ ಅಷ್ಟೇ ದಿವಸ ಆಗುತ್ತೆ ವಾಲ್ ರೂಪ್ ಮತ್ತೆ ಫಾಲ್ ಸೀಲಿಂಗ್ ಬೇಕಾದ ಅದು ಮತ್ತೆ ತ್ರೀ ಡೇಸ್ ಟೈಮ್ ಎಕ್ಸ್ಟ್ರಾ ಪ್ರಾಜೆಕ್ಟ್ ಅಲ್ಲಿ ಯಾವ ಕಂಪನಿ ಸಿಗುತ್ತೆ ಪ್ರಾಜೆಕ್ಟ್ ಅಲ್ಲಿ ಇವಾಗ ಮಾರ್ಕೆಟ್ ಅಲ್ಲಿ ಹೋಮ್ ಥಿಯೇಟರ್ ಬೆಸ್ಟ್ ಕಾನ್ಸೆಪ್ಟ್ ಇರೋದು ಎಪ್ಸೋನ್ ಇದೆ ಬೆಂಕ್ಯೂ ಇದೆ ಸೋನಿಕ್ ಇದೆ ಇದು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಇವಾಗ ಚೆನ್ನಾಗಿ ನಡೀತಾ ಇದೆ ಮ್ಯೂಸಿಕ್ ಸಿಸ್ಟಮ್ ಯಾವ್ದಾದ್ರು ಮ್ಯೂಸಿಕ್ ಸಿಸ್ಟಮ್ ನಾವು ಮಾರ್ಕೆಟ್ ಗೆ ಡೈರೆಕ್ಟ್ ಆನ್ ಮಾಡೋ ಎಲ್ಲ ಮಾರ್ಕೆಟ್ ನಿಮ್ ಚಾಯ್ಸ್ ಟೆನ್ ತೌಸಂಡ್ ಇಂದ ಟೂ ಲ್ಯಾಕ್ಸ್ ವರ್ಕೂ ಹೋಗ್ಬಹುದು ಅದು ಕಂಪನಿ ಕ್ವಾಲಿಟಿ ಬೇಕಂತ ಇವಾಗ ಮಾರ್ಕೆಟ್ ಅಲ್ಲಿ ಸೋನಿ ಸಿಗ್ತಾ ಇದೆ ಯಮಾ ಸಿಗ್ತಾ ಇದೆ ಫೈವ್ ಪಾಯಿಂಟ್ ಒನ್ ಹೋಮ್ ಹೋಮ್ ಥಿಯೇಟರ್ ಬೇಕಂತೆ ಎ ವಿ ಆರ್ ಅಂತಾರೆ ಫುಲ್ ಆಡಿಯೋ ಸಿಸ್ಟಮ್ ಬರುತ್ತೆ ಮತ್ತೆ ಡೆನನ್ ಕಂಪನಿ ಬರುತ್ತೆ ಮತ್ತೆ ಜೆ ಬಿ ಎಲ್ ಅಂತ ಕಂಪನಿನೂ ಬರುತ್ತೆ ಸಿಗುತ್ತೆ ಹೌದು ಸಿಗತ್ತೆ ವಾರಂಟಿ ಎಲ್ಲ ವಾರಂಟಿ ಒನ್ ಇಯರ್ ಬರುತ್ತೆ ವರ್ಷ ಲೈಫ್ ಚೆನ್ನಾಗಿ ಬರುತ್ತಲ್ವಾ ಹೌದಾ ಫುಲ್ ಗ್ಯಾರಂಟಿ ಕಂಪನಿ ಮೆಟೀರಿಯಲ್ ಇರೋ ಕಂಪನಿ ಮೆಟೀರಿಯಲ್ ಅಂತ ಹೇಳ್ತೀರಾ ನೀವು ಯೂಸ್ ಮಾಡ್ತಾ ಇದ್ದೀರಾ ಇಲ್ಲಿ ಲೆಸ್ ದೇನ್ ನಾವು ಸಿಕ್ಸ್ ಇಂದ ನಾವು ಈ ಪ್ರಾಜೆಕ್ಟ್ ನ ಈ ಮೊಟ್ಟೆ ಸ್ಕ್ರೀನು ಎಲ್ಲಾ ಕಾನ್ಸೆಪ್ಟ್ ಹೋಮ್ ಥಿಯೇಟರ್ ನಾವು ಸಿಕ್ಸ್ ಇಯರ್ ನೋಡ್ತಾ ಇದೀವಿ ಆರು ವರ್ಷದಿಂದ ನೋಡ್ತಾ ಇದೀವಿ ಸೂಪರ್ ಸರ್ ಇದು ಓಕೆ ಸರಿ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಓಕೆ ಮಾಡೋದಕ್ಕೆ ಒಂದೂವರೆ ಸೂಪರ್ ಆಗಿ ಮಾಡೋದಂದ್ರೆ ಎಷ್ಟು ವರೆಗೆ ಮಾಡಬಹುದು ನೀವು ಎಷ್ಟು ವರೆಗೆ ಮಾಡಬಹುದು ಸರ್ ಇದಕ್ಕೆ ಫೋರ್ ಕೆ ಪ್ರೊಜೆಕ್ಟ್ ಬೇಕಂತ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಆಗುತ್ತೆ ಮತ್ತೆ ಆಕೋಸ್ಟ್ರಿಕ್ ಮಾಡ್ಬೇಕಂತಾರೆ ಕೆಲವರು ರೂಮ್ ಅಲ್ಲಿ ಸ್ವಲ್ಪನು ಆಡಿಯೋ ಡಿವೈಡ್ ಆಗಬಾರ್ದ್ರೆ ಆಕೋಸ್ಟ್ರಿಕ್ ಗೆ ಟೂ ಲ್ಯಾಕ್ಸ್ ಆಗುತ್ತೆ ಮ್ಯಾಕ್ಸಿಮಮ್ ಆಮೇಲೆ ಸ್ಕ್ರೀನ್ ಬಂದು ಇವಾಗ ಮೋಟ್ರೈಸ್ ಸ್ಕ್ರೀನ್ ಹಾಕಿದ್ವಿ ಇದು ಕಂಪನಿ ಸ್ಕ್ರೀನ್ ಬರುತ್ತೆ ನಲವತ್ತೈದು ಸಾವಿರ ಬರುತ್ತೆ ಅದರಲ್ಲಿ ಕ್ವಾಲಿಟಿ ಆದ್ರೆ ಮೋಟ್ರೈಸ್ ಸ್ಕ್ರೀನ್ ಎಂತ ಕಂಪನಿ ಗ್ಯಾರಂಟಿ ಕೊಡಲ್ಲ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇರುತ್ತೆ ನೆಕ್ಸ್ಟ್ ಮ್ಯೂಸಿಕ್ ಸಿಸ್ಟಮ್ ಹೈ ಎಂಡ್ ಮ್ಯೂಸಿಕ್ ಸಿಸ್ಟಮ್ ಬಂದು ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಇಂದ ಟೂ ಲ್ಯಾಕ್ಸ್ ಇಂದ ಫಿಫ್ಟಿ ಲ್ಯಾಕ್ಸ್ ವರ್ಗ್ ಬರುತ್ತೆ ಅದು ಸಮಥಿಂಗ್ ಅದು ನಾವು ಆ ಕಾನ್ಸೆಪ್ಟ್ ಹೋಗಲ್ಲ ನಾವು ಟೂ ಪಾಯಿಂಟ್ ಫೈವ್ ಲ್ಯಾಕ್ಸ್ ಒಳಗಡೆ ಜೆ ಬಿ ಎಲ್ ಯಮಹ ಡೆನಾನು ಅಂತ ಕಂಪನಿಗಳು ಬರುತ್ತೆ ಸೊ ನೀವು ಹೇಳ್ತಾ ಎಂಟು ಲಕ್ಷ ಹತ್ತು ಲಕ್ಷ ತನಕ ಮಾಡಬಹುದು ಪ್ರೀಮಿಯಂ ಅಂದ್ರೂ ಹತ್ತು ಲಕ್ಷದಲ್ಲಿ ಮಾಡಬಹುದು ಹೌದೌದು ಮಾಡ್ಕೊಡ್ತೀರಾ ಹೌದೌದು ನೀವು ರೆಡಿ ಇದೀರಾ ಹೌದು ನಾವು ರೆಡಿ ಮಾಡ್ ನಮ್ಮ ಟೀಮ್ ಇದಾರೆ ಟೀಮ್ ಇದಾರೆ ಹೌದೌದು ಒಂದುವರೆ ಲಕ್ಷಕ್ಕೂ ರೆಡಿ ಲಕ್ಷಕ್ಕೂ ರೆಡಿ ಹದಿನೈದು ಲಕ್ಷಕ್ಕೂ ರೆಡಿ ರೆಡಿ ಇದೀರಾ ರೆಡಿ ಇದೆಯಾ ಸೂಪರ್ ಸರ್ ನೆಕ್ಸ್ಟ್ ಇವಾಗ ಹೋಮ್ ಆಟೋ ಮಿಷನ್ ಹೌದು ಏನ್ ಸರ್ ಹೋಮ್ ಆಟೋಮಿಷನ್ ಅಂದ್ರೆ ಹೋಮ್ ಆಟೋಮಿಷನ್ ಅಂದ್ರೆ ಸರ್ ನಾವ್ ಮ್ಯಾನುವಲ್ ಸ್ವಿಚ್ ಎಲ್ಲ ಆನ್ ಆಫ್ ಮಾಡ್ಕೊಂತ ಇದ್ದೀವಿ ಹೌದು ಈಗ ಏನಾಗಿದೆ ಟಚ್ ಮಾಡೆಲ್ ಬಂದಿದೆ ಟಚ್ ಅಲ್ಲಿ ಮೂರು ಕಾನ್ಸೆಪ್ಟ್ ಬರುತ್ತೆ ಆಟೋಮೇಷನ್ ಅಂದ್ರೆ ಏನು ಮಾಡ ತೋರಿಸಿ ಆಟೋಮೇಷನ್ ತಾನೆ ಇದು ಸರ್ ಆಟೋಮಿಷನ್ ಇದು ಫುಲ್ ಪ್ಯಾನಲ್ ಇರೋದು ಓಕೆ ಇದ್ ನೋಡಿ ಸರ್ ಇದು ಆಫ್ ಮಾಡಿದ್ರೆ ನಿಮ್ಗೆ ಲೈಟ್ ಆಫ್ ಆನ್ ಆಗತ್ತೆ ತೋರ್ಸ್ಬೇಡ ಯಾ ನೋಡಿ ಓ ಆಫ್ ಆಯ್ತು ನೋಡ್ತಾ ಇರಬದ್ವಿಕ್ಷಕ್ರೆ ಸರ್ ಈಗ ಫ್ಯಾನನ್ನ ಆಫ್ ಮಾಡಿ ಸರ್ ಫ್ಯಾನ್ ಆಫ್ ಮಾಡಿ ತೋರಿಸಿ ನೋಡಿ ಸರ್ ಫ್ಯಾನ್ ಆಫ್ ಆಯ್ತು. ಓಕೆ. ಸೊ ವิศೇಕರ ಫ್ಯಾನ್ ಆಫ್ ಆಯಿತು ಫ್ಯಾನ್ನನ ಸ್ಪೀಡ್ ಅಲ್ಲ ಕಂಟ್ರೋಲ್ ಮಾಡ್ಕೋಬೋದು ಇದರಲ್ಲಿ. ಆ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಮ್ಯಾನುಯಲ್ ನು ಮಾಡ್ಕೋಬೋದು. ನಾವು ರಿಮೋಟ್ ಕೊಡ್ತೀವಿ. ರಿಮೋಟ್ ಇಂದ ನೋಡಿ ಆನ ಇದೆ. ಮತ್ತೆ ಸ್ಪೀಡ್ ಬೇಕಂದ್ರೆ ಅಲ್ಲಿ ಡಿಸ್ಪ್ಲೇ ಅಲ್ಲಿ ನೋಡಿ 3 ಸ್ಪೀಡ್ ಫೋರ್ ನಾಲ್ಕು ಆಪ್ ಸ್ಪೀಡ್ ಬರುತ್ತೆ. ಮಾಡಿ 4 ಮಾಡಿ. 4 ಆಗಿದೆ ಈಗ ನೋಡಿ ಈಗ ತ್ರೀ ಆಗಿದೆ. 0 ಮಾಡಿ 2 2 ಆಗಿದೆ. ಮತ್ತೆ ಒನ್ ಆಗಿದೆ. ಮತ್ತೆ ಪುನಃ ಫುಲ್ ಪೂರ್ತಿ ಆಫ್ ಮಾಡಬೇಕಂದ್ರೆ ಜೀರೋ ಬಂದ್ಬಿಡುತ್ತೆ ಜೀರೋ ಬಂದ್ಬಿಡುತ್ತೆ ವೀಕ್ಷಕರೇ ನೋಡಿ ಫ್ಯಾನ್ ಆಫ್ ಸ್ಲೋ ಆಯ್ತು ಫ್ಯಾನ್ ಓಕೆ ಸೊ ಇದು ರಿಮೋಟಲ್ಲೂ ಮಾಡ್ಬೋದು ರಿಮೋಟಲ್ಲಿ ಮಾಡ್ಕೋಬಹುದು ಮ್ಯಾನ್ಯಲ್ ಮಾಡ್ಕೋಬಹುದು ಕೈಯಲ್ಲಿ ಟಚ್ ಮಾಡಬಹುದು ಬರ್ತಾ ಇದೆ ಈ ಲೈಟ್ ನ ಈ ರಿಮೋಟ್ ಇಂದ ಮಾಡ್ಕೋಬಹುದು ಇಲ್ಲಿ ಮಾಡ್ಕೋಬಹುದು ನೋಡಿ ಇದು ಕಾನ್ಸೆಪ್ಟ್ ಲೈಟ್ಗಳು ಆಫ್ ಆನ್ ಆಗ್ತಾ ಇದೆ ನೋಡಿ ತೋರಿಸಿ ಅಲ್ಲಿ ಮಾಡಿ ಹಾ ರಿಮೋಟಲ್ಲಿ ಮಾಡ್ತಾ ಇದ್ದೀರಾ ಇದು ರಿಮೋಟಲ್ಲಿ ಬರ್ತಾ ಇದೆ ಆಫ್ ಆಗ್ತಾ ಇದೆ ಆನ್ ಆಗ್ತಾ ಇದೆ ಎಲ್ಲ ಆಫ್ ಲೈನ್ ಎಲ್ಲ ರಿಮೋಟಲ್ಲೇ ಮಾಡಿ ರಿಮೋಟಲ್ಲಿ ಬರ್ತಾ ಈ ರಿಮೋಟಿಂದ ತೋರಿಸಬೇಕಾಗುತ್ತೆ ಓಕೆ ಸೊ ವೀಕ್ಷಕರು ಇದೆ ಹೋಮ್ ಆಟೋಮೇಶನ್ ಇದ್ರ ಜೊತೆ ಅಲೆಕ್ಸಾ ಹಾಕ್ಬೋದಲ್ಲ ನಾವು ಹಾಂ ಎಲೆಕ್ಸಾ ಆಡಿಯೋ ಡಿವೈಸ್ ಇಂದ ನೀವು ಹೇಳಿದ್ರೆ ಅದು ಪೇರಿಂಗ್ ಮಾಡ್ತೀನಿ ನೀವು ಹೇಳಿದ್ರೆ ಆಟೋಮೆಟಿಕ್ ಆಗಿ ಲೈಟ್ ಫ್ಯಾನ್ ಏನೇನು ಆಗುತ್ತೆ ಅದು ನೀವೇ ಮಾಡ್ಕೊಡ್ತೀರ ಫ್ಯಾನ್ ಅದು ನಾವು ನಾವು ಮಾಡ್ತೀವಿ ಅಲೆಕ್ಸಾ ಪೇರಿಂಗ್ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಅಲ್ವಾ ಓಕೆ ಸೊ ವೀಕ್ಷಕರೇ ಇದು ಕಂಪ್ಲೀಟ್ ಆಗಿ ಮಾಡೆಲ್ 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 ಬಾಕ್ಸ್ ಬಾಕ್ಸ್ ಸರ್ ಇದು ಇಲ್ಲೆಲ್ಲ ಪ್ಲಗ್ ಬಂದಿದೆ ನೋಡಿ ತೋರಿಸ್ಬಿಡ್ತೀನಿ ನಿಮಗೆ ಲೈಟ್ಸ್ ಬಂದಿದೆ ಲೈಟ್ಸ್ ಬಂದಿದೆ ಫ್ಯಾನ್ ಬಂದಿದೆ ಮತ್ತೆ ಫ್ಯಾನ್ ಬಂದಿದೆ ಎರಡು ಸಾಕೆಟ್ ಬಂದಿದೆ ಸಾಕೆಟ್ ಆಕ್ಚುಲಿ ಮ್ಯಾನುವಲ್ ಬರುತ್ತೆ ಸಾಕೆಟ್ ಏನು ಅಂತದ್ದು ಇದು ಇದಿರೋದಿಲ್ಲ ಟಚ್ ಇರೋದಿಲ್ಲ ಬಟ್ ಇದು ಸಾಕೆಟ್ ಎರಡು ಸಾಕೆಟ್ ಬಂದಿದೆ ಇದನ್ನು ಬರುತ್ತೆ

ನೋಡಿ ಸರ್ ಇದನ್ನ ಕಾನ್ಸೆಪ್ಟ್ ಅಲ್ಲಿ ಟಚ್ ಅಲ್ಲಿ ಮಾಡಿದ್ರು ಓಕೆ ಈಗ ಈಗ ಮೊಬೈಲ್ ಇಂದ ನೀವು ಮಾಡ್ಕೊಬಹುದು ಆಪ್ ಡೌನ್ಲೋಡ್ ಮಾಡ್ಕೊಬಿಟ್ರು ಇದನ್ನ ಲೈಟ್ ಆನ್ ಆಫ್ ಮಾಡ್ಕೊಬಹುದು ಮಾಡಿ ನೋಡಿ ಸರ್ ಈಗ ಲೈಟ್ ಒಂದು ಆಯ್ತು ಎರಡು ಆಯ್ತು ಮೂರು ನಾಲ್ಕು ನಾಲ್ಕು ದೂರದಿಂದ ನೋಡ್ತೀನಿ ಆನ್ ಅಂಡ್ ಆಫ್ ಮಾಡಿ ಆನ್ ಆಫ್ ಆಗತಿದೆ ಆನ್ ಆಫ್ ಆಗ್ತಾ ಇದೆ ಆಗ್ತಾ ಇದೆ ಸರ್ ಓಕೆ ಸೋ ಇದು ವರ್ಕ್ ಆಗ್ತಾ ಇರೋದು ಈ ಈプラグಗೆ ಹೌದು ಹೌದು ಈプラグಗೆプラグಕ್ಕೆ ಮಾಡಿ ಆನ್ ಅಂಡ್ ಆಫ್ ಮಾಡಿ ಆ ಕರೆಕ್ಟ್ ನೀವು ಮ್ಯಾನುವಲ್ ಮಾಡ್ಕೋಬೋದು ಮ್ಯಾನುವಲ್ ಮಾಡ್ಬೋದಲ್ವಾ ಸೊ ವೀಕ್ಷಕರೇ ಇದು ಆ್ಯಕ್ಚುಲಿ ಮ್ಯಾನುವಲ್ ಕೂಡ ಸರ್ ನೀವು ಸ್ಟಾಪ್ ಮಾಡಿ ನಾನು ಮಾಡ್ತೀನಿ ಓಕೆ ನೋಡಿ ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ಈ ಥರ ಮಾಡ್ಬೋದು ನೋಡಿ ಇಲ್ಲೇ ಮಾಡಿ ತೋರಿಸ್ತಾ ಇರ್ತೀನಿ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಸರ್ ಯಾವ ರೀತಿ ಆಗುತ್ತೆ ಕಥೆ ಒಳಗಡೆ ಏನ್ ಫಿಟಿಂಗ್ ಮಾಡ್ತೀರಾ ನೀವು ಒಳಗಡೆ ನಿಮ್ಗೆ ಸರ್ ಈ ತರ ರೆಕ್ಟ್ರೋಫೆಡ್ ಸ್ವಿಚ್ ಅಂತಾರೆ ಇದು ಸ್ವಿಚ್ ಬೋರ್ಡ್ ಓಪನ್ ಮಾಡಿ ಒಂದು ಅಲೆ ವೈರ್ ಕಾನ್ಸೆಪ್ಟ್ ಸ್ವಿಚ್ ಅಲ್ಲಿ ಏನಿರುತ್ತೆ ಅದನ್ನ ಈ ಡಿವೈಸ್ ಗೆ ಇನ್ಸ್ಟಾಲ್ ಡಿವೈಸ್ ಇನ್ಸ್ಟಾಲ್ ಮಾಡಿ ಒಂದು ರಿಮೋಟ್ ಕೊಡ್ತೀವಿ ಇದು ಒಳಗಡೆ ಹೋಗುತ್ತೆ ಈ ರಿಮೋಟ್ ಇಂದ ನಾವು ಲೈಟ್ ನೋಡಿ ಆನ್ ಆಫ್ ಮಾಡಿ ಕೊಟ್ಟು ತೋರಿಸ್ತಾ ಇದೀನಿ ಸರಿ ಇವಾಗ ಇದರಲ್ಲಿ ಯಾವ ಯಾವ ರೀತಿ ಬರುತ್ತೆ ತೋರಿಸ್ಕೊಡ್ತೀರಾ ಹಾ ನೋಡಿ ಸರ್ ಇದು ಟೂ ಮಾಡೆಲ್ ಬಾಕ್ಸ್ ಅಂತಾರೆ ಈ ಮಾಡೆಲ್ ಬಾಕ್ಸ್ ಅಲ್ಲಿ ಟಚ್ ಅಲ್ಲಿ ನಿಮ್ಗೆ ಲೈಟ್ ಆನ್ ಆಫ್ ಆಗುತ್ತೆ ಟಚ್ ಅಲ್ಲಿ ಆನ್ ಆಫ್ ಆಗುತ್ತಾ ಟಚ್ ಅಲ್ಲಿ ನೋಡಿ ಡೆಮೋ ಆನ್ ಆಗಿದೆ ಈ ಇතර ಬರುತ್ತೆ ಮತ್ತೆ ಇದರಲ್ಲಿ ಫ್ಯಾನ್ ಫ್ಯಾನ್ ಆಗಬಿಟ್ರೆ ಇದು ರೆಗ್ಯುಲೇಟರ್ ಇಂದ ಇದು ಫ್ಯಾನ್ ಆಪ್ಷನ್ ಮೇಲಿಕ್ಕೆ ಎಲ್ಲಗಳೆಲ್ಲ ಓಪನ್ ಮಾಡಿ ಓಪನ್ ಮಾಡಿ ಮತ್ತೆ ಇದೇ ಕಾನ್ಸೆಪ್ಟ್ ನಿಮಗೆ ರಿಮೋಟ್ ಕೊಡ್ತೀವಿ ಇದರಲ್ಲಿ ರಿಮೋಟ್ ಬರುತ್ತಾ ಆ ಇದರಲ್ಲಿ ರಿಮೋಟ್ ಕೊಡ್ತೀವಿ ನೋಡಿ ಸರ್ ಇದು ಲೈಟ್ ಆಫ್ ಆನ್ ಆಗತ್ತೆ ಇಲ್ಲಿ ತೋರಿಸ್ತಾ ಇದೆ ಮತ್ತೆ ಇಲ್ಲಿ ನೀವು ನೋಡ್ಕೋಬಹುದು ಇಲ್ಲಿ ನೋಡ್ಕೋಬಹುದು ಲೈಟ್ ಆನ್ ಬೇಸಿಕ್ ಅಲ್ವಾ ಹೌದು ಫಸ್ಟ್ ಫಸ್ಟ್ ಈ ಈ ಎಕ್ಸಿಸ್ಟಿಂಗ್ ಇರುವಂತ ಸ್ವಿಚ್ ಬೋರ್ಡ್ ಅಲ್ಲಿ ಇದು ಹೌದು ಎಕ್ಸಿಸ್ಟಿಂಗ್ ಸ್ವಿಚ್ ಬೋರ್ಡ್ ತೆಗೆದ್ಬಿಟ್ಟು ಈ ಡಿವೈಸ್ ನ ಟು ಮಾಡಲ್ ಹಾಕ್ಬಿಟ್ಟು ಒಂದ್ ಅಲ್ಲಿ ಟೂ ಮಾಡೆಲ್ ನಾಲ್ಕು ಲೈಟ್ ಬರುತ್ತೆ ಮತ್ತೆ ಇನ್ನೊಂದು ಟೂ ಮಾಡಲ್ ಅಲ್ಲಿ ಬಾಕ್ಸ್ ಅಲ್ಲಿ ಇನ್ಸರ್ಟ್ ಮಾಡಿ ಒಂದ್ ಸ್ವಿಚ್ಸ್ ಒಂದು ಫ್ಯಾನ್ ರೆಗ್ಯುಲೇಟರ್ ಬರುತ್ತೆ ಇದೇ ತರ ನಿಮ್ಗೆ ಜಾಸ್ತಿ ಲೈಟ್ ಬೇಕಂದ್ರೆ ಈ ಟೂ ಮಾಡಲ್ ತೆಗೆದ್ಬಿಟ್ಟು ಈ ತರ ಯೂನಿಟ್ ಟೂ ಮಾಡಲ್ ಹಾಕಿದ್ರೆ ನಾಲ್ಕು ಲೈಟ್ ಬರುತ್ತೆ ಅವಾಗ ನಿಮ್ಗೆ ಡೈನಿಂಗ್ ಹಾಲಲ್ಲಿ ಎಂಟು ಲೈಟ್ ಒಂದು ಫ್ಯಾನ್ ಕಾನ್ಸೆಪ್ಟ್ ಸಿಗುತ್ತೆ 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 ಬಸ್ ಟಚ್ ಬರುತ್ತೆ ಆಮೇಲೆ ಬೇಕಾದ್ರೆ ರಿಮೋಟ್ ಸಿಗುತ್ತೆ ರಿಮೋಟ್ ನೀವು ಮಾಡ್ಕೋಬಹುದು ಎಷ್ಟಾಗುತ್ತೆ ಪ್ರೈಸ್ ಇದ್ರ ಟೂ ತೌಸಂಡ್ ಇಂದ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಎರಡ್ ಸಾವಿರದಿಂದ ನಾಲ್ಕು ಸಾವಿರ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ನಾಲ್ಕು ಲೈಟ್ ಗಳು ಬರುತ್ತೆ ಫ್ಯಾನ್ ಕಾನ್ಸೆಪ್ಟ್ ಬೇಕಂತ ಒಂದೊಂದು ಮಾಡಲ್ ತಗೋಬೇಕು ತೌಸಂಡ್ ರುಪೀಸ್ ಅದಕ್ಕೆ ಎಕ್ಸ್ಟ್ರಾ ಆಗುತ್ತೆ ನೀವು ಹೇಳ್ತಾರೆ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸ್ಟಾರ್ಟಿಂಗ್ ಇದು ಆಗ್ತಾ ಇರುವ ನೆಕ್ಸ್ಟ್ ಹೇಳಿ ಸರ್ ನೆಕ್ಸ್ಟ್ ಮಾಡಲ್ ಬಂದು ಇದು ರೆಕ್ಟ್ರೋಫ್ರೇಡ್ ಸ್ವಿಚಸ್ ಅಂತಾರೆ ಇದು ಬಂದ್ರೆ ಎಕ್ಸಿಸ್ಟಿಂಗ್ ನಿಮ್ದು ಬೋರ್ಡ್ ಇದೆ ಅದು ಒಳಗಡೆ ಇದು ಇನ್ಸ್ಟಾಲ್ ಮಾಡ್ತೀವಿ ಇದು ಬಂದು ಫೋರ್ ಮೋಡಲ್ ಏಟ್ ಮಾಡಲ್ ಬರುತ್ತೆ ಒಂದೇ ರಿಮೋಟ್ ಇಂದ ನಾಲ್ಕು ಲೈಟು ಎರಡು ಒನ್ ಫ್ಯಾನ್ ಆಗುತ್ತೆ ಆಮೇಲೆ ಎಂಟು ಲೈಟು ಟೂ ಫ್ಯಾನ್ ಆಗುತ್ತೆ ನೀವು ಡೈನಿಂಗ್ ಲಾಗ್ ಹಾಲ್ಕೆ ಹಾಕೋಬಹುದು ಇದನ್ನು ನಾವು ಡೆಮೋ ನೋಡಿ ಆನ್ ಮಾಡಿ ತೋರಿಸ್ತಾ ಇದೀವಿ ಮಾಡಿ ಸರ್ ಅದು ನೋಡಿ ಸರ್ ಇಲ್ಲಿ ಲೈಟು ಆಫ್ ಆಗುತ್ತೆ ಆನ್ ಆಫ್ ಬರುತ್ತೆ ಆದ್ರೆ ಟಚ್ ಬರಲ್ಲ ಓನ್ಲಿ ರಿಮೋಟ್ ಓನ್ಲಿ ರಿಮೋಟ್ ಓನ್ಲಿ ರಿಮೋಟ್ ಇದು ಎಲ್ಲ ಕಡಿಮೆ ಬೇಸಿಕ್ ಅಲ್ಲಿ ಬರ್ತದೆ ಏಟ್ ಲೈಟ್ ಟೂ ಫ್ಯಾನ್ ಬೇಕಂದ್ರೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಮತ್ತೆ ನಿಮ್ಗೆ ಯಾವ್ದು ನಿಮ್ಗೆ ವೈರಿಂಗ್ ಗೀರಿಂಗ್ ಏನು ಚೇಂಜ್ ಆಫ್ ಕಾನ್ಸೆಪ್ಟಲ್ಲಿ ಟಚ್ ಬರಲ್ಲ

ಆಫ್ ಆನ್ ಆಗುತ್ತೆ ನೋಡ್ತಾ ಇರ್ತಾ ಎಲ್ಲಿ ಏನೋ ಎಲ್ಲ ಆನ್ ಆಗ್ತಿದೆ ಗೊತ್ತಾಗಲ್ಲ ಫ್ಯಾನಲ್ ಆಪರೇಟ್ ಮಾಡ್ಬೋದು ಫ್ಯಾನು ಮೈನಸ್ ಪ್ಲಸ್ ಬರುತ್ತೆ ಆನ್ ಆಫ್ನು ಬರುತ್ತೆ ರಿಮೋಟ್ ಇಂದ ಬರುತ್ತೆ 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 ಒನ್ ಫ್ಯಾನು ಆನ್ ಮಾಡೋದು ಇದ್ರಲ್ಲಿ ಇಲ್ಲ ಟೂ ಫ್ಯಾನ್ ಮಾಡ್ಬೋದು ಫ್ಯಾನ್ ಮಾಡ್ಬೋದು ಓಕೆ ಓಕೆ ಸೂಪರ್ ಸರ್ ಇದು ಸೊ ಟೂ ಫ್ಯಾನ್ ಸ್ವಿಚಸ್ ಎಲ್ಲ ಇದರಲ್ಲಿ ಮಾಡಬಹುದು ಒನ್ ರಿಮೋಟ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಇದು ಯೂನಿಟ್ ಇದು ಫೋರ್ ಲೈಟ್ ಒನ್ ಫ್ಯಾನ್ ಬಂದು ಟೂ ಟೂ ತೌಸಂಡ್ ರುಪೀಸು ಏಯ್ಟ್ ಲೈಟ್ ಟೂ ಫ್ಯಾನ್ ಬಂದು ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಫೋರ್ ತೌಸಂಡ್ ಮಿನಿಮಮ್ ಬೇಸಿಕ್ ಎರಡ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರ ಸ್ಟಾರ್ಟ್ ಓಕೆ ಸರ್ ಡನ್ ಇದಂತೂ ಮುಗಿತ್ತು ನೆಕ್ಸ್ಟ್ ನೆಕ್ಸ್ಟ್ ಕಾನ್ಸೆಪ್ಟ್ ತೋರಿಸ್ಕೊಡಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದು ಬಂದು ನೋಡಿದ್ರೆ ಇವಾಗ ಮಾಡಲ್ ಪ್ಲೇಟ್ ಬರುತ್ತೆ ಹೌದು ಟೋಟಲ್ ನಿಮ್ದು ಹಳೆ ಮನೆಯಲ್ಲಿ ಟ್ವೆಲ್ ಮಾಡೆಲ್ ಏಟ್ ಮಾಡೆಲ್ ಸಿಕ್ಸ್ ಮಾಡೆಲ್ ಯಾವ್ದೇ ಪ್ಲೇಟ್ ಇರಲಿ ಎಲೆಕ್ಟ್ರಿಕ್ ಸ್ವಿಚಸ್ ಅದನ್ನು ರಿಮೂವ್ ಮಾಡಿ ಎಕ್ಸಿಸ್ಟಿಂಗ್ ಏನ್ ವೈರಿಂಗ್ ಕಾನ್ಸೆಪ್ಟ್ ಇದೆ ಈ ತರ ಬೋರ್ಡ್ ಬರುತ್ತೆ ಇದು ಟ್ವೆಲ್ ಮಾಡೆಲ್ ಅಂತಾರೆ ಟ್ವೆಲ್ ಸರ್ ಇದರಲ್ಲಿ ನಾಲ್ಕು ಲೈಟು ಫ್ಯಾನ್ ಆನ್ ಆಫ್ ಬರುತ್ತೆ ಮತ್ತೆ ನಿಮ್ಗೆ ಮ್ಯಾನುಯಲ್ ಮೊಬೈಲ್ ಚಾರ್ಜರ್ ಮಾಡ್ಕೊಂಡು ಸಮಥಿಂಗ್ ಎರಡು ಸಾಕೆಟ್ ಎರಡು ಸ್ವಿಚ್ ಬರುತ್ತೆ ಇದೇ ಕಾನ್ಸೆಪ್ಟ್ ಅಲ್ಲಿ ಸಿಕ್ಸ್ ಮಾಡಲ್ ಬರುತ್ತೆ ಏಟ್ ಮಾಡಲ್ ಬರುತ್ತೆ ಟೂ ಮಾಡಲ್ ಬರುತ್ತೆ ಟ್ವೆಲ್ ಮಾಡಲ್ ಬರುತ್ತೆ ಏಯ್ಟೀನ್ ಮಾಡಲ್ ಬರುತ್ತೆ ಕಾನ್ಸೆಪ್ಟ್ ಬೇಗ ಎಷ್ಟು ಸ್ವಿಚಸ್ ನಿಮ್ಗೆ ಫ್ಯಾನ್ ಲೈಟ್ ಸಾಕೆಟ್ ಬೇಕಂದ್ರೆ ಆ ತರ ಇದು ಪ್ಲಸ್ ಇದೇನಂದ್ರೆ ನಿಮ್ಗೆ ವೈಫೈ ಜೊತೆ ಕಾನ್ಫಿಗ್ರೇಷನ್ ಆಗುತ್ತೆ ಎಲೆಕ್ಸ್ ಗೂಗಲ್ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ರಿಮೋಟ್ ವರ್ಕ್ ಆಗುತ್ತೆ ರಿಮೋಟ್ ಕೊಡ್ತೀವಿ ಇದಕ್ಕೆ ರಿಮೋಟ್ ಜೊತೆ ವರ್ಕ್ ಆಗುತ್ತೆ ಪ್ರೈಸ್ ಬಂದು ಇದು ಟೂ ಮಾಡಲ್ ಬಂದು ಟೂ ಥೌಸಂಡ್ ಟೂ ಹಂಡ್ರೆಡ್ ಲೆಸ್ ದನ್ ಏಟೀನ್ ಮಾಡಲ್ ವರ್ಗ ಹೋಗಿದ್ರೆ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಮತ್ತೆ ಇದು ಮಿಡಿಲ್ ರೇಂಜ್ ಅಲ್ಲಿ ಇದೆ ಇದಕ್ಕೆ ಹೈ ಕಾನ್ಸೆಪ್ಟ್ ಬೇಕಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಹೋಗುತ್ತೆ ಫೋರ್ ತೌಸಂಡ್ ಇಂದ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಅದು ಬಿಲ್ಟ್ ಅಂಡ್ ಕಂಪನಿ ಮೇಲೆ ಡಿಪೆಂಡ್ ಹೈ ಕ್ವಾಲಿಟಿ ಕಂಪನಿ ಇದು ಬಂದು ಮಿಡಿಲ್ ರೇಂಜ್ ಅವ್ರಿಗೆ ಮಾಡ್ತಾ ಇರೋದು ಟೂ ತೌಸಂಡ್ ಇಂದ ಲೆಸ್ ದನ್ ಟ್ವೆಲ್ ತೌಸಂಡ್ ರುಪೀಸ್ ಒಂದೊಂದು ಡಿವೈಸ್ ಬರುತ್ತೆ ಎರಡು ಸಾವಿರದಿಂದ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಡಿವೈಸ್ ಬಂದು ಟು ಫೋರ್ ಸಿಕ್ಸ್ ಏಟ್ ಟ್ವೆಲ್ ಬರುತ್ತೆ ಅವ್ರ ಮನೇಲಿ ಯಾವ ಮಾಡೆಲ್ ಇದೆ ಮಾಡೆಲ್ ಹಾಕೊಡ್ತೀವಿ ಸರಿ ಹಾಕೊಡ್ತಿವಿಂಗ್ ಮಾಡ್ಬೇಕು ವೈರಿಂಗ್ ಇರೋ ವೈರಿಂಗ್ ಎಲ್ಲ ಏನು ತೆಗೆಯೋದ್ ಬೇಡ ಏನ್ ನಿಮ್ದು ವೈರಿಂಗ್ ಒಳಗಡೆ ಮನೆಯಲ್ಲಿ ಅಲೆ ಕಾನ್ಸೆಪ್ಟ್ ಇತ್ತು ಅದನ್ನ ಈ ತರ ಬೋರ್ಡ್ ಬರುತ್ತೆ ಬ್ಯಾಕ್ ಸೈಡ್ ಬೋರ್ಡ್ ತೋರಿಸಿ ಈ ತರ ಬೋರ್ಡ್ ಅಲ್ಲಿ ಇಲ್ಲಿ ಇನ್ಸೈಡ್ ಕೊಡ್ತೀವಿ ಬರೀ ನ್ಯೂಟ್ರಲ್ ಫೇಸ್ ಮಾತ್ರ ಕರೆಂಟ್ ಕೊಡಬೇಕು ಮತ್ತೆ ಸ್ವಿಚಸ್ ಲೋಡ್ ಏನೇನಿದೆ ಎಲ್ಲ ಇಲ್ಲಿ ಪಾಯಿಂಟ್ ಬರ್ದಿದ್ದಾರೆ ಇಲ್ಲಿನ ಇನ್ಸ್ಟಾಲ್ ಮಾಡಿದ್ರೆ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ ಯಾವುದೇ ವೈರಿಂಗ್ ಕಾನ್ಸೆಪ್ಟ್ ವಸಾದ್ ಮಾಡೋದು ಬೇಕಾಗಿಲ್ಲ ಬೇಕಾಗಿಲ್ಲ ಮತ್ತೆ ವೈಫೈ ಕಾನ್ಸೆಪ್ಟ್ ಬೇಕಂದ್ರೆ ಇದು ಬಂದು ವೈಫೈ ಡಿವೈಸ್ ಒಂದು ಆಡ್ ಆಗುತ್ತೆ ಅದು ವೈಫೈ ಕಾನ್ಸೆಪ್ಟ್ ಮನೆ ವೈಫೈ ಅಲ್ಲಿ ಮೊಬೈಲ್ ಡಿವೈಸ್ ಎಂದು ಬರುತ್ತೆ ಎಲೆಕ್ಸಾ ಗೂಗಲ್ ಎಕ್ಸ್ಟ್ರಾ ಡಿವೈಸ್ ತಗೊಂಡ್ರೆ ಗೂಗಲ್ ಎಲೆಕ್ಸಾ ಡಿವೈಸ್ ಅಲ್ಲಿ ಬರುತ್ತೆ ಅದು ವಾಯ್ಸ್ ಕಮಾಂಡ್ ಕೊಡುತ್ತೆ ವಾಯ್ಸ್ ಇಂದ ಫ್ಯಾನ್ ಆಫ್ ಅಂದ್ರೆ ಫ್ಯಾನ್ ಇಂದ ಎಲೆಕ್ಸಾ ಡಿವೈಸ್ ಆನ್ ಆಫ್ ಆಗುತ್ತೆ ಮೊಬೈಲ್ ಮೊಬೈಲ್ ಅಲ್ಲಿ ನೀವು ಮೊಬೈಲ್ ಕಾನ್ಫರೆನ್ಸ್ ಮಾಡ್ಕೊಡ್ಬಿಟ್ಟು ಎಲ್ಲ ಸ್ವಿಚಸ್ ಮೊಬೈಲ್ ಅಲ್ಲಿ ಬಂದ್ಬಿಡುತ್ತೆ ಆನ್ ಆಫ್ ಮಾಡ್ಕೋ ತೋರಿಸಿದ್ರಿ ನೀವು ಮೊಬೈಲ್ ಹೈ ಕ್ವಾಲಿಟಿ ನೀವು ಯಾವ ತರ ಟಚ್ ಸ್ವಿಚಸ್ ಎಲ್ಲ ತಗೊಂಡಿದ್ರ ಅದು ಟ್ವೆಲ್ ತೌಸಂಡ್ ರುಪೀಸ್ ಇದೆ ಇದು ಬಂದು ಜಸ್ಟ್ ಫ್ರೀ ಟೈಮ್ ಮೇಲೆ ಹೋಗುತ್ತೆ ಅದು ಫುಲ್ ಇದು ಆಟೋಮಿಷನ್ ಅಲ್ಲಿ ತರ್ಟಿ ಇಯರ್ಸ್ ಇಂದ ನಡೀತಾ ಇರೋ ಕಂಪನಿಗಳು ಇದು ಹೈ ಕ್ವಾಲಿಟಿ ಹೈ ಕ್ವಾಲಿಟಿ ಲೆಸ್ ದೆನ್ ಪ್ರಾಬ್ಲಮ್ ಬರೋಕೆ ಚಾನ್ಸೇ ಇರಲ್ಲ ಸರ್ ಇಲ್ಲಿ ಸರಿ ನೋಡ್ತಾ ವೀಕ್ಷಕರೇ ನೋಡ್ತಾ ಇರಬಹುದು ಏನೇನಿದೆ ಇದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿ ಸರ್ ಇದರಲ್ಲಿ ಬಟನ್ ಇದ್ರಲ್ಲಿ ಸೇಮ್ ಟಚ್ ಬರುತ್ತೆ ವೈಫೈ ಕಾನ್ಸೆಪ್ಟ್ ಮಾಡ್ಕೋಬಹುದು ಪ್ಲಸ್ ರಿಮೋಟ್ ಕಾನ್ಸೆಪ್ಟ್ ಕೊಡ್ತೀವಿ ಸೇಮ್ ಕಾನ್ಸೆಪ್ಟ್ ಬರುತ್ತೆ ಬಜೆಟ್ ಮಾತ್ರ ಹೈ ಇರುತ್ತೆ ಮತ್ತೆ ಹೈ ಕ್ವಾಲಿಟಿ ಓಕೆ ಸರ್ ಇದು ಏಟ್ ಮಾಡಲ್ ಅಲ್ವಾ ಇದು ಮಾಡಲ್ ಎಷ್ಟು ಇದಕ್ಕೆ ಏಟ್ ಮಾಡೆಲ್ ಏಟ್ ಮಾಡೆಲ್ ಗೆ ಬಂದು ತೌಸಂಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ಸಾವಿರದ ಸೊ ಕಂಪೇರಿಟಿವ್ಲಿ ಜಾಸ್ತಿ ಕಾಸ್ಟ್ ಇದೆ ಡಬಲ್ ಆಗುತ್ತೆ ಡಬಲ್ ಆಗುತ್ತೆ ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಲಿಟಿ ಡಬಲ್ ಕ್ವಾಲಿಟಿ ಬರುತ್ತೆ ಡಬಲ್ ಟ್ರಿಪಲ್ ಮೇಲೆ ಕ್ವಾಲಿಟಿ ಬರುತ್ತೆ ಇದ್ರಲ್ಲಿ ಎಲ್ಲ ಬರುತ್ತೆ ಎಲ್ಲ ರೇಂಜ್ ಬರುತ್ತೆ ಟಚ್ ಮೊಬೈಲು ವೈಫೈ ರಿಮೋಟ್ ಎಲ್ಲ ಎಲ್ಲ ಬರುತ್ತೆ ಓ ಸೂಪರ್ ಸರ್ ಇದು ಅಂಡ್ ಸರಿ ಇನ್ನೊಂದು ತೋರಿಸಿ ಸರ್ ಇದು ಇದು ಸಿಕ್ಸ್ ಮಾಡೆಲ್ ಹಾ ಸಿಕ್ಸ್ ಮಾಡೆಲ್ಲೇ ಕಾಂಪ್ರಮೈಸ್ ಮಾಡಿ ನಿಮ್ಗೆ ಯಾವ ತರ ಸ್ವಿಚೆಸ್ ಬೇಕು ಅಪ್ಲಿಕೇಶನ್ ಮೇಲೆ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀವಿ ಸಿಕ್ಸ್ ಲೈಟ್ ಬೇಕು ಫೋರ್ ಲೈಟ್ ಬೇಕು ಟೂ ಲೈಟ್ ಬೇಕು ಸಾಕೆಟ್ ಬೇಕು ಏನಿದೆ ಅಪ್ಲಿಕೇಶನ್ ನೀ ಕೊಟ್ರೆ ಆ ತರ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀರಾ ಅಲ್ವಾ ಸರ್ ನಿಮ್ಮ ಹತ್ರ ಹೋಮ್ ಆಟೋಮೇಷಿನ್ ಅಲ್ಲಿ ಯಾವ ಯಾವ ಬ್ರಾಂಡ್ ಸಿಗುತ್ತೆ ಸರ್ ನಮ್ದು ಫಸ್ಟ್ ಬ್ರಾಂಡ್ ಬಂದು ವರ್ನಿ 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 ಡಿಜಿಟಲ್ ಆ ನೆಕ್ಸ್ಟ್ ಬಂದು ಟೋಯಮಾ ಅಂತ ಬರುತ್ತೆ ಇದು ನೆಕ್ಸ್ಟ್ ಟ್ರ್ಯಾಕ್ ಟ್ರ್ಯಾಕ್ ಮುಂದಿನ ಬ್ಯಾಂಡ್ ಇದು ಮಿಡಿಲ್ ರೇಂಜ್ ಹೋಮ್ ಮೇಟ್ ಇನ್ಸ್ಟಾಲ್ ಮಾಡೋದು ಯಾವ ತರ ಸರ್ ಇದನ್ನ ಇನ್ಸ್ಟಾಲ್ ಮಾಡ್ ನಾವೇ ಬಂದು ಇನ್ಸ್ಟಾಲ್ ಮಾಡ್ತೀವಿ ಆಮೇಲೆ ಕಂಪನಿ ಫಸ್ಟ್ ಪ್ರೊವೈಡ್ ಮಾಡ್ತೀವಿ ಯಾವ್ದಾದ್ರೂ ನಮ್ ಚೈಲ್ಡ್ ಪಾರ್ಟ್ನರ್ ಆಗಿದೆ ಕಂಪನಿಯವರೇ ಬಂದು ಎ ಟು ಜೆಡ್ ಸೈಡ್ ನೋಡ್ತಾರೆ ನೋಡ್ಬಿಟ್ಟು ಎ ಟು ಜೆಡ್ ಇನ್ಸ್ಟಾಲೇಷನ್ ಮಾಡ್ಕೊಡ್ತಾರೆ ಪ್ಲಸ್ ಸರ್ವಿಸ್ನು ಕೊಡ್ತಾರೆ ಎ ಎಂ ಸಿ ನೂ ಇದೆ ಟೂ ಇಯರ್ಸ್ ಒನ್ ಇಯರ್ ಏನ್ ಕಂಪನಿ ಗ್ಯಾರಂಟಿ ಇದೆ ಆಮೇಲೆ ಎ ಎಂ ಸಿ ನು ಎ ಎಮ್ ಸಿ ಮಾಡ್ಕೊಡ್ತೀವಿ ಇದೆಲ್ಲ ಸ್ಟ್ಯಾಂಡರ್ಡ್ ಕಂಪನಿ ಯಾವ್ದು ನಿಮ್ಗೆ ಪ್ರೋಜರಿ ಆಗಲ್ಲ ಮತ್ತೆ ಫಿಟಿಂಗು ಮಾಡಕ್ ಆಗಲ್ಲ ಕಂಪನಿ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ಜಿನ್ ಪ್ರಾಡಕ್ಟ್ ಹೌದಾ ಸರಿ ಸರ್ ಟಿವಿಯಲ್ಲಿ ನಾವು ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಸೆಟ್ ಅಪ್ ಮಾಡಿದ್ವಿ ಅಲ್ಲಿ ಹೋಮ್ ಥಿಯೇಟರ್ ಮಾಡಿರೋದು ಎಷ್ಟು ದೊಡ್ಡ ರೂಮ್ ಇದೆ ಇದು ಟ್ವೆಲ್ ಬೈ ಟ್ವೆಲ್ ಬೈ ಎಷ್ಟು ಎಸ್ ಬರುತ್ತೆ ಇದು ಫೈವ್ ಪಾಯಿಂಟ್ ಒನ್ ಬರುತ್ತೆ ಸರೌಂಡಿಂಗ್ ಸ್ಪೀಕರ್ ಸರೌಂಡ್ ಬರುತ್ತೆ ಸೊ ವೀಕ್ಷಕರ ಟಿವಿಲ್ ನಡೀತಾ ಇದೆ ಇದರಲ್ಲೂ ಬರುತ್ತೆ ಅಲ್ವಾ ಹೌದು ಇದರಲ್ಲಿ 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 ಅಂಡ್ ವೀಕ್ಷಕರ ಅಲ್ಲೊಂದು ಸ್ಪೀಕರ್ ಇದೆ ನೋಡಿ ಅದರಲ್ಲಿ ಅಂಡ್ ಆ ಕಡೆ ಒಂದು ಸ್ಪೀಕರ್ ಇದೆ ಅದರಲ್ಲಿ ಸರ್ ಇಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ಗಳು ಏನು ಮಾಡೇ ಹಾಗೆ ನಡೆಯುತ್ತಾ ಇದು ವರ್ಕ್ ಆಗುತ್ತಾ ಹೌದು ಸರ್ ಮಿಡಿಲ್ ರೇಂಜ್ ಏನ್ ಚಿಕ್ಕ ನಿಮ್ದು ಬೆಡ್ ರೂಮ್ ಇದೆ ಆ ರೂಮಲ್ಲಿ ಫೈವ್ ಪಾಯಿಂಟ್ ಒನ್ ಸೌರಂಗ್ ವೈರಿಂಗ್ ಕಾನ್ಸೆಪ್ಟ್ ಮಾಡಬೇಕು ಹಳೆ ಎಲೆಕ್ಟ್ರಿಷಿಯನ್ ಅವರು ಮೇಲೆ ಹಾಕ್ತಾರೆ ಮೇಲೆ ಹಾಕಿದ್ರೆ ಎಷ್ಟು ಲಕ್ಷಾಂತರ ರೂಪಾಯಿ ತಗೋ ಬಂದ್ರೆ ಅದಕ್ಕೆ ನಿಮ್ಗೆ ಆಡಿಯೋ ಕಾನ್ಸೆಪ್ಟ್ ಸಿಕ್ಕಲ್ಲ ನೀವು ಮಲಗಿರೋ ಜಾಗದಲ್ಲಿ ನೆಲದಿಂದ ಫೋರ್ ಫೀಟ್ ಮೇಲೆ ಸರೌಂಡಿಂಗ್ ಸ್ಯಾಟಲೈಟ್ ಸ್ಪೀಕರ್ ಹಾಕೋಬೇಕು ಇದು ಲೆಸ್ ದೆನ್ ಫೈವ್ ತೌಸಂಡ್ ಇಂದ ಒಂದು ಲಕ್ಷವರೆಗೂ ಹೋಗುತ್ತೆ ಅದು ಮತ್ತೆ ಫೈವ್ ಪಾಯಿಂಟ್ ಒನ್ ಹಾಕಿದ್ರೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಎರಡು ಸ್ಯಾಟಲೈಟ್ ಸ್ಪೀಕರ್ ಬರಬೇಕು ಚಿಕ್ಕದು ಅಲ್ಲಿ ಎರಡು ಬರಬೇಕು ಅವಾಗನೇ ನಿಮಗೆ ಫೈವ್ ಪಾಯಿಂಟ್ ಹೋಮ್ ಥಿಯೇಟರ್ ಕಾನ್ಸೆಪ್ಟ್ ಸೌಂಡ್ ಬರುತ್ತೆ ಇಲ್ಲ ಅಂದ್ರೆ ಆನ್ ಸಾಂಬ್ ಸಿಕ್ಕೇ ಸಿಕ್ಕಲ್ಲ ಹಾಕಿರೋದು ಯಾವ ಕಂಪನಿ ಅವ್ರದ್ದು ಇದು ಮಿಡಿಲ್ ಕ್ಲಾಸ್ ಅವ್ರಿಗೆ ಚೀಪ್ ಅಂಡ್ ಬೆಸ್ಟ್ ಡೆಕ್ಸನ್ ಅಂತ ಕಂಪನಿ ಇದೆ ಎಫ್ ಎಲ್ ಡಿ ಅಂತ ಕಂಪನಿ ಬರುತ್ತೆ ಈ ಕಂಪನಿ ನಿಮ್ಗೆ ಟೆನ್ ತೌಸಂಡ್ ಒಳಗಡೆ ಸೂಪರ್ ಒಳ್ಳೆ ಹೈ ಕ್ವಾಲಿಟಿ ಸೌಂಡ್ ಕೊಡುತ್ತೆ ಇದು ಬಂದು ಟೂ ತೌಸಂಡ್ ವಾಟ್ಸ್ ಗೆ ಸಪೋರ್ಟ್ ಮಾಡ ಸೌಂಡ್ ಕೇಳುತ್ತೆ ನಿಮ್ ಟೆನ್ ತೌಸಂಡ್ ಒಳಗಡೆ ಟೆನ್ ತೌಸಂಡ್ ಒಳಗಡೆ ಟೂ ತೌಸಂಡ್ ವಾಟ್ಸ್ ಬರುತ್ತೆ ಟೂ ತೌಸಂಡ್ ವಾಟ್ಸ್ ಅಂತ ಬರೀತಾರೆ ಕಂಪನಿಯವರು ಆ ಸೌಂಡ್ ಗೆ ಕಂಪೇರ್ ಕೊಡುತ್ತೆ ಕೊಡುತ್ತೆ ಚೆನ್ನಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೂ ಗ್ಯಾರಂಟಿ ವ್ಯಾರಂಟಿ ಎಲ್ಲ ಇರುತ್ತೆ ಇದು ಒಂದು ವರ್ಷ ಗ್ಯಾರಂಟಿ ಕೊಡ್ತಾರೆ ಒಂದು ವರ್ಷ ಗ್ಯಾರಂಟಿ ನೀವು ಪ್ರೊವೈಡ್ ಮಾಡ್ತೀರಾ ಹೌದು 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 ಹತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಓಕೆ ಫೈನಲ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಸೆಕ್ಯೂರಿಟಿ ಸಿಸ್ಟಮ್ ಬಗ್ಗೆ ಹೇಳಿದ್ರೆ ಏನದು ಸೆಕ್ಯೂರಿಟಿ ಸಿಸ್ಟಮ್ ಎಕ್ಸ್ಪ್ಲೈನ್ ಮಾಡ್ಬೋದಾ ಹೌದು ಸರ್ ಹೇಳಿ ಸರ್ ಏನದು ಇದು ಚಿಕ್ಕದೊಂದು ಡಿವೈಸ್ ಬರುತ್ತೆ ಓಕೆ ಇದು ನಿಮ್ಮದು ಎಲ್ಲಿ ಮನೆಯಲ್ಲಿ ಕಾನ್ಸೆಪ್ಟ್ ಏನು ಮೆಟೀರಿಯಲ್ ಡಾಕ್ಯುಮೆಂಟ್ಸ್ ಅವನ ಸರ್ಟಿಫಿಕೇಟ್ ಇಟ್ಕೊಂಡು ಬೇಕಂತೀರಾ ಇದನ್ನ ನಿಮ್ಮ ಎಲ್ಲಿ ಡಿವೈಸ್ ಇಟ್ಟಿದ್ದೀರಾ ಮನೆ ಡಾಕ್ಯುಮೆಂಟ್ ಹತ್ರ ಇದು ಒಂದು ಡಿವೈಸ್ ರೂಮ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಸಪ್ಲೈ ಕೊಡಬೇಕು ಡಿ ಸಿ ಸಪ್ಲೈ ಕೊಡ್ಬೋದು ಆಮೇಲೆ ಮೊಬೈಲ್ ಪವರ್ ಬ್ಯಾಂಕ್ ಯಾರ ಒಳಗ ಎಂಟ್ರೆನ್ಸ್ ಆಗಿದ್ರೆ ಯಾರ ನಿಮ್ದು ರೂಮ್ ಅಲ್ಲಿ ಡೋರ್ ಏನು ಸಮಥಿಂಗ್ ಸ್ಲೇಟ್ ಮಾಡಿ ಬರ್ತಾ ಇದಾರೆ ನಿಮ್ ಮೊಬೈಲ್ ಅಪ್ಲಿಕೇಶನ್ಗೆ ಶಬ್ದ ಬರುತ್ತೆ ಅಲಾರಂ ಬರುತ್ತೆ ಇದು ಆತರ ಮೊಬೈಲ್ ಅಲ್ಲಿ ಮತ್ತೆ ನಿಮ್ಗೆ ಫುಲ್ ಡಿವೈಸ್ ಅಲಾರಮು ಮತ್ತೆ ನೀವು ಆಡಿಯೋ ಸಿಸ್ಟಮ್ ಇನ್ಸ್ಟಾಲ್ ಮಾಡ್ತೀರಾ ಆ ಅಲಾರ ನಿಮ್ಗೆ ಮೊಬೈಲ್ ಅಲ್ಲಿ ಬರುತ್ತೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇಲ್ಲಿ ನೀವು ಆಚೆ ಇಂಡಿಯಾದಲ್ಲಿ ಫಾರಿನ್ ಎಲ್ಲೇನೇ ಇರಲಿ ನಿಮ್ ಮೊಬೈಲ್ ಅಪ್ಲಿಕೇಶನ್ ಇಮಿಡಿಯೇಟ್ಲಿ ನಿಮ್ಗೆ ಅಲರ್ಟ್ ಕಾರಲ್ಲೂ ಯೂಸ್ ಒಳಗಡೆ ಕಾರ್ ಒಳಗಡೆ ಕೈ ಹಾಕಿಬಿಟ್ರೆ ಹಾಕ್ಬಿಟ್ರೆ ಡಿವೈಸ್ ವರ್ಕ್ ಆಗುತ್ತೆ ಸೂಪರ್ ಅಲ್ಲ ಸರ್ ಇದು ಎಷ್ಟು ಸರ್ ಇದು ಎಷ್ಟು ಸಾವಿರ ಸರ್ ಒಂದ್ ಲಕ್ಷ ರೂಪಾಯಿನ ಎರಡು ಲಕ್ಷ ರೂಪಾಯಿ ಇಲ್ಲ ಇಲ್ಲ ಲೆಸ್ ದನ್ ತರ್ಟೀನ್ ತೌಸಂಡ್ ರುಪೀಸ್ ಅದು ಮೂರ್ ಸಾವಿರದ ಒಳಗಡೆನಾ ಮೂರ್ ಸಾವಿರ ಅಷ್ಟೇನಾ ಅಷ್ಟೇ ಅಷ್ಟೇ ಏನ್ ಹಿಂಗ್ ಹೇಳ್ತಿದ್ರ ಸರ್ ಲಕ್ಷಾಂತ ರೂಪಾಯಿ ಕೋಟಿ ರೂಪಾಯಿ ಉಳಿಸಿಕೊಡತ್ತೆ ಇದು ಹೌದು ಹದ್ಮೂರ್ ಸಾವಿರ ಬರೀನ್ ತೌಸಂಡ್ ಪಕ್ಕ ತಾನೆ ಹೌದೌದು ಆಮೇಲೆ ನಮ್ ವೀಕ್ಷಕರು ಬಂದ್ ರೇಟ್ ಜಾಸ್ತಿ ಮಾಡಲ್ಲ ತಾನೆ ಇಲ್ಲ 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 ಗ್ಯಾರಂಟಿನ ಗ್ಯಾರಂಟಿ ಸೂಪರ್ ಸರ್ ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಇದು ಗ್ಯಾರಂಟಿ ವ್ಯಾರಂಟಿ ಏನಾದ್ರೂ ಒನ್ ಇಯರ್ ಗ್ಯಾರಂಟಿ ಬರುತ್ತೆ ಎ ಎಂ ಸಿ ಕೊಡ್ತೀವಿ ಎಲ್ಲಿ ಸಿಗುತ್ತೆ ಇದು ಇದು ನಮ್ದು ಚೈಲ್ಡ್ ಪಾರ್ಟ್ನರ್ ಇದಾರೆ ಕಂಪನಿಯವ್ರ ಟೈಪ್ ಆಗಿದೆ ಯಾರನ್ನ ಬೇಕಿದ್ರೆ ಕರ್ಕೊಂಡು ಹೋಗ್ತಿವಿ ಡೆಮೋ ತೋರಿಸ್ತೀವಿ ಎಲ್ಲಾ ಕಾನ್ಸೆಪ್ಟ್ ಮಾಡಿ ರೆಡಿ ಮಾಡಿ ಮಾಡಿ ಕೊಡ್ತೀರಾ ಇದು ಹೋಟ್ಲಲ್ಲಿ ಅವೈಲೇಬಲ್ ಇದೆ ಹೌದೌದು ಯಾರ ಸಿಗುತ್ತೆ ಈಗ ಆಲ್ರೆಡಿ ಮಾರ್ಕೆಟ್ ರನ್ನಿಂಗ್ ಅಲ್ಲಿ ಇದೆ ಅಮೆಝಾನ್ ಅಲ್ಲಿ ಚೆನ್ನೈ ಅಲ್ಲಿ ಎಲ್ಲ ಕಂಪ್ನಿ ಡೆಮೋ ಕಲ್ಸಿದ್ವಿ ಸೇಲ್ ಆಗಿದೆ ಆಗಿದೆ ವೀಕ್ಷಕರೇ ನೋಡುದ್ರಲ್ಲ ಒಂದೊಳ್ಳೆ ರೇಟ್ ಅಲ್ಲಿ ಬಜೆಟ್ ರೇಟ್ ಅಲ್ಲಿ ಹೋಮ್ ಥಿಯೇಟರ್ ಸಿಸ್ಟಮು ಅದು ನಿಮ್ ಟಿವಿ ಮೇಲೆ ಅಂಡ್ ಮೇನ್ ಆಗಿ ಮ್ಯೂಸಿಕ್ ಸಿಸ್ಟಮು ಅಂಡ್ ಮೇನ್ ಆಗಿ ಇನ್ನೊಂದು ರೂಮಲ್ಲಿ ಫೈವ್ ಪಾಯಿಂಟ್ ಒನ್ ಸರೌಂಡ್ ಸಿಸ್ಟಮ್ ಹೇಗಿರುತ್ತೆ ಸರ್ ಅವರು ಮನೆಯಲ್ಲೇ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ ಅಂಡ್ ಮೇನ್ ಆಗಿ ಹೋಮ್ ಆಟೋಮೇಶನ್ ಸಿಸ್ಟಮ್ ಕೇವಲ ಎರಡು ಸಾವಿರ ರೂಪಾಯಿಂದ ಅದನ್ನು ಕೂಡ ತೋರಿಸ್ಕೊಂಡ್ ಬಂದ್ರು ಎರಡು ಸಾವಿರ ಸಾವಿರದಿಂದ ಹನ್ನೆರಡು ಸಾವಿರ ರೂಪಾಯಿ ವರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ಸಿಗುತ್ತೆ ಸರ್ ಒಂದು ಮನೆಯಲ್ಲಿ ಟು ಬಿ ಎಚ್ ಕೆ ಮನೆಯಲ್ಲಿ ಒಂದು ರೂಮ್ಗಳಿಗೆಲ್ಲ ಹಾಕಬೇಕು ಒಂದು ನಾಲ್ಕೈದು ಯೂನಿಟ್ ಹಾಕಬೇಕು ಎಷ್ಟೊಂದು ಮಾಡಬಹುದು ನಾವು ಹೋಮ್ ಅದು ಟ್ವೆಂಟಿ ಫೈವ್ ಬಂದ್ರೆ ಇನಫ್ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಆಗ್ಬಿಡುತ್ತೆ ಆದ್ರೂ ಬೇರೆ ಟಚ್ ಪ್ಯಾನಲ್ ಬೇಕಂದ್ರೆ ಪ್ಯಾನು ವೈಫೈ ಸಿಸ್ಟಮ್ ಬೇಕಂದ್ರೆ ಒಂದು ಐವತ್ ಸಾವಿರ ರೂಪಾಯಿ ಇದ್ರೆ ಟೂ ಬಿ ಎಚ್ ಕೆ ಕಂಪ್ಲೀಟ್ ಆಗ್ಬಿಡುತ್ತೆ ವೈಫೈ ರಿಮೋಟ್ ಬೇಕಂದ್ರೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಸೂಪರ್ ಹೇಳಿದ್ರಿ ಸರ್ ಆಮೇಲೆ ನಿಮ್ ಮನೆ ರೂಮ್ ಹೋಗಿದ್ವಿ ಹೌದು ಅಲ್ಲೊಂದು ಪಾಯಿಂಟ್ ಒನ್ ಸವನ್ ಸನ್ ಹೌದು ಅದು ಆಗ್ಬೇಕಂದ್ರೆ ಎಷ್ಟಾಗುತ್ತೆ ಅದು ಆಗ್ಬೇಕಾದ್ರೆ ವೈರಿಂಗ್ ಕಾನ್ಸೆಪ್ಟ್ ಫಸ್ಟ್ ಡೇ ಮಾಡಬೇಕು ಇಲ್ಲ ಮಾಡಿಲ್ಲ ಅಂದ್ರೆ ನಾವು ಔಟ್ ಆಫ್ ಪಿ ವಿ ಸಿ ವೈರಿಂಗ್ ಮಾಡಿ ಕೊಡ್ತೀವಿ ಪ್ಲಸ್ ಅದು ನಿಮಗೆ ಟೆನ್ ತೌಸಂಡ್ ಹೊರಗಡೆ ಬರುತ್ತೆ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಜಸ್ಟ್ ಹತ್ತು ಸಾವಿರ ರೂಪಾಯಿ ಒಳಗಡೆ

ಸರ್ ಇವಾಗ ಎಲ್ಲ ನೋಡಿದ್ವಿ ಖುಷಿ ಆಯ್ತು ಮನೆ ಓನರ್ಸ್ ಗಳೆಲ್ಲ ರೆಡಿ ಇದಾರೆ ಬರಬೇಕು ಎಲ್ಮೀಟ್ ಇರ್ಬೇಕು ನಿಮ್ಗೆ ಬ್ಯಾಂಗ್ಳೂರಲ್ಲಿ ಕೃಷ್ಣ ಟೆಂಪಲ್ ರೋಡ್ ಮನೆ ನಂಬರ್ ಫೈವ್ ತರ್ಡ್ ಮೇನ್ ತರ್ಡ್ ಮೈನ್ ಅಂಡ್ ಥರ್ಡ್ ಫ್ಲೋರ್ ಕೂಡ ಹೌದು ಮೇಲ್ಗಡೆ ಟಾಪ್ ಅಲ್ಲಿ ಇದೆ ಫುಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ನೇ ರೆಡಿ ಮಾಡ್ಬಿಟ್ಟಿದ್ದಾರೆ ಸರ್ ಅಂಡ್ ಇವರು ಬೇರೆ ಕಡೆ ಆಫೀಸಸ್ ಇದೆ ಬೇರೆ ಕಡೆ ಓಡಾಡ್ತಾ ಇರ್ತಾರೆ ಬರೋದಿದ್ರೆ ದಯವಿಟ್ಟು ಸಾರ್ ಒಂದು ಕಾಲ್ ಹಾಕೊಂಡು ಬರೋದು ಒಳ್ಳೇದು ಅಲ್ವಾ ಜಸ್ಟ್ ಒಂದು ಇನ್ಫಾರ್ಮ್ ಮಾಡ್ಬಿಟ್ಟು ಬನ್ನಿ ಕಾಲ್ ಮಾಡಿಬಿಟ್ಟು ಬನ್ನಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ ಸಸ್ತಾ ಎಂಟರ್ಪ್ರೈಸಸ್ ಅವ್ರದ್ದು ಹೆಸರು ಸಸ್ತ ತೆಟ್ಕೊಂಡಿದ್ದಾರೆ ಅಂಡ್ ಮಾಡ್ತಾ ಇರೋದು ಕೂಡ ಒಳ್ಳೆ ಸಸ್ತ ರೇಟ್ ಅಲ್ಲಿ ಒಳ್ಳೆ ರೇಟ್ ಬಿಟ್ಟಿದ್ರಾ ನಿಜಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ಬೋದು ಎಂಟರ್ಪ್ರೈಸಸ್ ಇದೆ ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಫೋನ್ ನಂಬರ್ ವಾಟ್ಸ್ಆಪ್ ನಂಬರ್ ಲೊಕೇಶನ್ಸ್ ಇರ್ಬೋದು ಎಲ್ಲದೂ ಕೂಡ ನಾನು ಇವಾಗ ಕೊಟ್ಟಿರ್ತೀವಿ ಇಲ್ಲಿಗೆ ಬರಬಹುದು ವೀಕ್ಷಕರೇ ಸರ್ ವೀಕ್ಷಕರಿಗೆ ಅದು ಮಿಡಲ್ ಕ್ಲಾಸ್ ಜನರಿಗೆ ಒಂದ್ ಒಳ್ಳೆ ರೇಟಲ್ಲಿ ಇವೆಲ್ಲ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಧನ್ಯವಾದಗಳು ವೀಕ್ಷಕರೇ